ಕೃಪೆಯಿಂದ ದೇವರ ಆಶೀರ್ವಾದಿಂದ ನಾವೆಲ್ಲರೂ ಒಟ್ಟಾಗಿ ಕೂಡೋದಕ್ಕೆ ದೇವರನ್ನ ಆಶೀರ್ವಾದ ಕೊಟ್ಟಿದ್ದಾರೆ ಈ ಕೂಟನ ಆರಂಭ ಮಾಡೋ ನಾವೊಂದು ಪ್ರಾರ್ಥನೆ ಮಾಡಿ ನಾವು ಆರಂಭ ಮಾಡ್ನ ಹ್ಮ್ ಮದುವೆಂತ ರಾಜಬದರು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನಮಸ್ತೆ ಪ್ರಾರ್ಥಿಸಿಕೊಳ್ಳೋಣ ತಂದೆಯಾದ ದೇವರೇ ಈ ಪವಿತ್ರವಾದ ಗಳಿಗೆಯಲ್ಲಿ ಸಂಜೆಯ ವೇಳೆಯಲ್ಲಿ ಈ ಸಮಯಾವಕಾಶವನ್ನು ದಯಪಾಲಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟ್ಯಾನ್ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಸೇರಿರುವಂತಹ ಆನ್ಲೈನ್ ನಲ್ಲಿ ಕ್ಲಾಸ್ ಆನ್ಲೈನ್ ಕ್ಲಾಸ್ ನಲ್ಲಿ ಸೇರಿರುವಂತಹ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇನೆ ಇಲ್ಲಿ ಸೇರುವಂತಹ ಇವರಿಗೆ ನಿಮ್ಮ ಪವಿತ್ರ ಆತ್ಮ ಮತ್ತು ನಿಮ್ಮ ಸಹಾಯವನ್ನು ಮತ್ತು ಜ್ಞಾನವನ್ನು ನೀಡಿ ತುಂಬಿಸಿರಿ ತಂದೆಗೆ ಇಲ್ಲಿ ಮಾತಾಡ ಮಾತಾಡುವಂತಹ ನಮ್ಮ ಸಹೋದರನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತಿದ್ದೇನೆ ಈಗ ಈ ದಿನ ನಿಮ್ಮ ಚಿತ್ರದ ಪ್ರಕಾರ ನಿಮ್ಮ ವಾಕ್ಯಗಳನ್ನು ಈ ಸಹೋದರರ ಮುಖಾಂತರ ದಯಪಾಲಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಗೆ ಇಲ್ಲಿ ಸೇರುವಂತಹ ನಮಗೆ ಯಾವುದೇ ತಡೆ ಅಂದರೆ ಅಹಿತಕರ ಘಟನೆಗಳು ನಡೆಯಿದೆ ನಿಮ್ಮ ಪವಿತ್ರ ಆತ್ಮರ ಸಹಾಯದಿಂದ ಈ ಪಾಠದ ಆರಂಭದಿಂದ ಕೊನೆಯವರೆಗೂ ನಮಗೆ ಕಾವಲಾಗಿಸಿ ಕಾಪಾಡಿ ಎಂದು ಬೇಡಿಕೊಳ್ಳುತ್ತೇನೆ ತಂದೆಗೆ ತಂದೆಯೇ ಈ ಎಲ್ಲ ಘನತೆ ಮಹಿಮೆ ಸ್ತುತಿ ಸ್ತೋತ್ರವು ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇನೆ ಈ ಎಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಒಡೆಯನು ಲೋಕ ರಕ್ಷಕನು ರಾಜನು ನಮ್ಮ ಪ್ರಭು ಯೇಸು ಸ್ವಾಮಿಯ ಮುಖಾಂತರ ಎಲ್ಲ ಪ್ರಾರ್ಥನೆಗಳನ್ನು ಮನುಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ನಮ್ಮ ಪ್ರೀತಿಯುಳ್ಳ ತಂದೆಯೇ ಯು ಬ್ರದರ್ ಸೋದರ ಸಹದರಿಗಳೇ ನಿಮ್ಮೆಲ್ಲರಿಗೂ ವಂದನೆಗಳು ನಾವು ನೋಡ್ಬೇಕಾದ್ರೆ ಆರ್ನೇ ವಾಲೀಮ್ ನಾವ್ ಏನ್ ಮಾಡ್ತಾ ಓದ್ತಾ ಇದ್ರಿ ಸೊ ಆರ್ನೇ ವಾಲೀಮ್ ಸೆಕೆಂಡ್ ಚಾಪ್ಟರ್ ದ ನೂತನ ಸೃಷ್ಟಿ ಅಂತ ಅಂದ್ಬಿಟ್ಟು ಒಂದು ಪಾಠ ನಾವ್ ಏನ್ ಮಾಡ್ತೇವೆ ಧ್ಯಾನ ಮಾಡ್ತಾ ಆ ಪಾಠದಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ನೂತನ ಸೃಷ್ಟಿ ಅಂತಂದ್ಬಿಟ್ಟು ದೇವ್ರ ಏನಕ್ಕೆ ಕರೆದಿದ್ದಾರೆ ಆ ನೂತನ ಸೃಷ್ಟಿದ ಒಂದು ಸ್ಪೆಷಾಲಿಟಿ ಏನು ಅಂತಂದ್ಬಿಟ್ಟು ಅನೇಕ ವಿಚಾರಗಳನ್ನ ನಾವು ನೋಡಿದ್ರಿ ಆ ನೂತನ ಸೃಷ್ಟಿನ ಬಂದ್ಬಿಟ್ಟು ದೇವ್ರು ಯಾಕೆ ಬಂದ್ಬಿಟ್ಟು ಒಂದು ಭೂಲೋಕದಿಂದ ಭೂಲೋಕದಿಂದ ಆಯ್ಕೆ ಮಾಡ್ತಾ ಇದಾರೆ ಆ ಮೊದಲನೇ ಅವಕಾಶನ ಯಾರಿಗೆ ಕೊಟ್ರು ಅಂತ ನಾವೇನ್ ಮಾಡಿದ್ವಿ ಅನೇಕ ಒಂದು ಅಂಶಗಳನ್ನ ನಾವು ಓದಿದ್ರಿ ಎಲ್ಲರಿಗೂ ಜ್ಞಾಪನ ಇರ್ಬೇಕು ಅಂತ ನಾನು ಭಾವಿಸ್ತೀನಿ ಅದರ ನೋಡ್ಬೇಕ್ರೆ ಯಾರಿಗೆ ಅಂತ ನೋಡ್ತೀರಿ ಯಾರಿಗ ಜ್ಞಾಪನ ಇದೆಯಾ ಯಾರಿಗೆ ದೇವ್ರು ಕೊಟ್ಟಿದ್ ಮೊದಲನೇ ಅವಕಾಶ ಅಂತ ವೆರಿ ಗುಡ್ ಅಂದ್ರ ನಮ್ಮ ರಕ್ಷಕರು ನಮ್ಮ ಪ್ರಭಾಗ ಯು ಕೃಷಿ ಮಾಡ್ರು ಕೊಟ್ರು ನೆಕ್ಸ್ಟ್ ಅವಕಾಶ ಇದು ದೇವ್ರು ಯಾರಿಗೆ ಕೊಟ್ರು ಅಂತ ನೋಡ್ತೀರಿ ಅಂತಂದ್ರೆ ಯಾರಿಗೆ ಕೊಟ್ಟಿದ್ ನೆಕ್ಸ್ಟ್ ಮಾನವರಿಗೆ ನಮ್ಗೆ ಏನ್ ಮಾಡ್ರು ಕೊಟ್ರು ಅಂದ್ರ ಸೊ ಏನಕ್ಕೆ ಬಂದ್ಬಿಟ್ಟು ದೇವ್ರು ಬಂದ್ಬಿಟ್ಟು ಪಾಪದಲ್ಲಿ ಬಿದ್ದಿರಂತ ಮನುಷ್ಯಗಳಿಗೆ ದೇವ್ರು ಕೊಟ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ನಾವು ಏನಪ್ಪಾ ನೋಡ್ತಿರಿ ಅಂತಂತಂದ್ರೆ ಈ ಒಂದು ಅವಕಾಶನ ದೇವ್ರು ಯಾರ ಕೊಡ್ಬೇಕಾಗಿತ್ತೋ ಅವರಲ್ಲಿ ಮುಖ್ಯವಾದಂತ ಒಂದು ಅಹ್ ಪರೀಕ್ಷೆ ಆಗ್ಬೇಕಾಗಿತ್ತು ಸೊ ಮರಣದವ್ರಿಗೆ ಏನಬೇಕು ದೇವ್ರವ್ರಿಗೆ ಅವ್ರಿಗೆ ಪರೀಕ್ಷೆ ಆಗಿ ಮರಣದವರೆಗೂ ದೇವ್ರಿಗೆ ನಂಬಿಕೆ ಅಂತ ನೋಡ್ಸ್ಬೇಕಾಗಿತ್ತು ಅದರಿಂದ ದೇವ್ರು ಏನಪ್ಪಾ ಮಾಡಿದ್ರು ಅಂತ ನೋಡ್ತೀರಿ ಅಂತಂತಂದ್ರೆ ಏನ್ರೀ ಈ ಒಂದು ಮುಖ್ಯವಾಗಿರಂತ ಒಂದು ಆಪರ್ಚುನಿಟಿ ಮೊದಲನೇ ಅವಕಾಶನ ದೇವ್ರು ಯಾರ್ಗಪ್ಪ ಕೊಟ್ರು ಅಂತ ನೋಡ್ತಿರ್ ಪಾಪದಲ್ಲಿ ಬಿದ್ದಿರಂತ ಮನ್ಸಿಗಳಿಗೆ ಏನ್ ಮಾಡಿದ್ರು ಅವರು ಅವ್ರು ಕೊಟ್ಟಿರೋದ್ ಏನ್ ಮಾಡ್ತೀರಿ ನಾವು ನಾವ್ ನೋಡ್ತೀರಿ ಅದ್ರ ಅದ್ಗೆ ನೋಡ್ಬೇಕು ಕಳೆದ್ವಾರ ನಾವ್ ನೋಡಿದ್ರಿ ಈ ಒಂದು ಅವಕಾಶ ಪರ್ಲೋಗ ದೂತ್ರಗಳಿಗೂ ಕೂಡ ಏನ್ ಮಾಡಕೋಲ್ಲ ದೇವ್ರ ಕೊಡೋದಕ್ಕೆ ಹೋಗಿಲ್ಲ ಅಲ್ವರ ಸೊ ದಿಟ್ಟಿಸಿ ತುಂಬಾ ಕಾತುರದಿಂದ ಇದನ್ನ ನೋಡೋದಿಕ್ಕೆ ಅವ್ರಿಗೇನಿತ್ತು ಅವ್ರಿಗೆ ಮನ್ಸಿತ್ತು ಆದ್ರೆ ದೇವ್ರ ಏನ್ ಮಾಡಕ್ ಹೋಗಿಲ್ಲ ಅದನ್ನ ಅದನ್ನ ಕೊಡಕ್ ಹೋಗಿಲ್ಲ ಅಂತ ನೋಡ್ತೀರಿ ಅಲ್ವರ ಸೊ ಇದ್ರಲ್ಲಿ ನಮ್ಗೆ ಏನಪ್ಪಾ ಗೊತ್ತಾಗ್ತಾರೆ ಅಂತಂದ್ರೆ ಅಹ್ ದೇವ್ರ ಮೇಲೆ ಇಟ್ಟಂತ ಒಂದು ಪ್ರೀತಿ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ನೋಡಿಸ್ತದೆ ಅಲ್ವರ ಸೊ ಅದೇ ನೋಡ್ಬೇಕಾದ್ರೆ ಆ ಪ್ರೀತಿನ ದೇವ್ರ ನಮ್ಗೆ ಏನು ಮಾಡಿದ್ರೆ ಅಮೂಲ್ಯವಾಗಿ ನಮಗೆ ವ್ಯಕ್ತಪಡಿಸಿದ್ದಾರೆ ಅದರ ಈ ಒಂದು ಡಿವೈನ್ ನೇಚರ್ಗೆ ನಮ್ಗೊಂದು ಕಾಲ್ ಕೊಟ್ಟಿರೋದು ಅದೇ ಒಂದು ಗಾಡ್ಸ್ ಗ್ರೇಸ್ ಅದರ ಸೊ ಅದಕ್ಕೆ ನಾವು ಕಳೆದ ವಾರ ನಾವು ಏನು ಮಾಡಿದ್ರಿ ಇದನ್ನೆಲ್ಲ ನೋಡಿದ್ರಿ ಈ ವಾರ ನಾವೇನು ಮಾಡೋಣ ನಾವು ಅದನ್ನ ಕಂಟಿನ್ಯೂ ಮಾಡೋಣ ಈ ವಾರ ಕಂಟಿನ್ಯೂ ಮಾಡ್ಬೇಕಾದ್ರೆ ನಾವು ಎಲ್ಲಿ ನೋಡೋಣ ಅಂದರೆ ಪೇಜ್ ನಂಬರ್ ಸಿಕ್ಸ್ಟಿ ಏಟ್ ಇಂಗ್ಲೀಷಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫು ಕನ್ನಡದಲ್ಲಿ ಪೇಜ್ ನಂಬರ್ ತರ್ಟಿ ಸೆವೆನ್ ರೈಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಮೇಲ್ಗಡೆಯಿಂದ ಯಾರಲ್ಲ ವಾಲ್ಯೂಮ್ ಓದಕ್ಕೆ ಇಂಟ್ರೆಸ್ಟ್ ಇದೆಯೋ ನೀವೇನ್ ಮಾಡಿ ನಿಮ್ಗೆ ಹ್ಯಾಂಡ್ಸ್ ರೈಸ್ ಮಾಡ್ಬಿಡಿ ನಂಗೆ ಸಿಂಬಲ್ ಮುಖಾಂತರ ಕ್ವಿಝ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ತೀರಲ್ಲ ಅದನ್ನ ಹ್ಯಾಂಡ್ಸ್ ರೈಸ್ ಮಾಡಿದ್ರೆ ಒಬ್ಬೊಬ್ಬರಿಗೆ ನಂಗೆ ಚಾಪ್ಟರ್ ಕಲ್ ಪ್ಯಾರಾಗ್ರಾಫ್ ಕೊಡೋದಕ್ಕೆ ನಂಗೆ ಏನಾಗ್ತದೆ ಸಹಾಯ ಆಗ್ತದೆ ಓಕೆ ರಾಜೀ ಬದ್ರ ನೆಕ್ಸ್ಟ್ ಬೇರೆ

ಪೇಜ್ ನಂಬರ್ ತರ್ಟಿ ಸೆವೆನ್ ಅಂತ ನೋಡಿ ಅದರಲ್ಲಿ ಆತರ ನಂಬರ್ ನೋಡಂತ ಒಂದ್ ನಿಮಿಷ ನೋಡಿ ಅದ್ರ ಮೋಸ್ಟ್ಲಿ ಬೇರೆ ನಂಬರ್ ಇರಬೇಕು ಸ್ವಲ್ಪ ನೀವು ಇದರಲ್ಲಿ ನಂಬರ್ಗಳು ಇರಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕು ಓಕೆ ನೋಡಿ ಓಕೆ ಕಂಟಿನ್ಯೂ ಮಾಡಿ ಪರವಾಗಿಲ್ಲ ನೆಕ್ಸ್ಟ್ ವಿಚಾರ ಓಕೆ 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 ನೂತನ ಸೃಷ್ಟಿಯನ್ನು ಮಾನ್ಯ ಮಾಡುವುದರ ಮೂಲಕ ಮಾತ್ರವೇ ದೇವರ ಯೋಜನೆಯ ಸೌಂದರ್ಯ ಮತ್ತು ಅನುರೂಪತೆಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು ಅದರ ನಿರೀಕ್ಷಿತ ಸದಸ್ಯರುಗಳು ಮಾನವ ಸ್ವಭಾವದಿಂದ ಭಿನ್ನವಾಗಿರುವಂತೆ ದೇವರಿಂದ ಕರೆಯಲ್ಪಟ್ಟಿದ್ದಾರೆ ಉನ್ನತ ಕರೆ ಅಥವಾ ಪರಲೋಕದ ಕರೆ ಇವುಗಳೊಂದಿಗೆ ಅವರ ಸ್ವಂತ ಕರೆ ಮತ್ತು ಆಯ್ಕೆಯ ನಿಶ್ಚಿತತೆ ಇವುಗಳ ಕಾರಣ ಅವರು ತಾವು ಆಯ್ಕೆ ಮಾಡಿಕೊಂಡ ಮಾನವ ಕುಟುಂಬಕ್ಕೆ ಸಂಬಂಧಿಸಿದಂತೆ ದುಪ್ಪಟ ಕಾರ್ಯವೆಸಗಬೇಕಾಗುತ್ತದೆ ಒಂದು ಆಯ್ದ ವರ್ಗದ ಕೂಟಗಳಲ್ಲಿ ದೇವರ ಕಾರ್ಯಭಾರಿಗಳಾಗಿ ಸಾಕ್ಷ್ಯ ಸಂದೇಶಗಳನ್ನು ನೀಡಬೇಕಾಗುತ್ತದೆ ಅಭಿಷಕ್ತ ಯಾಜಕ ವರ್ಗದ ಸದಸ್ಯರಾಗಿ ಅವರ ವಿಶ್ವಾಸ ಮತ್ತು ಲೋಕದ ಅಂಧತ್ವದ ನಿಮಿತ್ತ ಶ್ರಮೆಯನ್ನು ಅನುಭವಿಸಬೇಕಾಗುತ್ತದೆ ಎರಡು ಅವರು ಅವರ ಕರ್ತನಾದ ಕ್ರಿಸ್ತನೊಂದಿಗೆ ದೈವಿಕವಾದ ರಾಜವೈಭವದಿಂದ ಒಡಗೂಡಿದ ಆತ್ಮೀಕ ಯಾಜಕತ್ವವೊಂದನ್ನು ರಚಿಸಿಕೊಂಡವರಾಗುತ್ತಾರೆ ಈ ಲೋಕದ ಹಿತ ಮತ್ತು ಎಲ್ಲ ಆಗು ಹೋಗುಗಳು ಸರಿಪಡಿಸುವಿಕೆಗಾಗಿಯೂ ಮತ್ತು ಜನಾಂಗದ ಪ್ರತಿಯೊಬ್ಬ ವಿಧೇಯ ಸದಸ್ಯನು ಉನ್ನತ ಮಟ್ಟಕ್ಕೆ ಏರಿಸಲ್ಪಡುವುದಕ್ಕಾಗಿಯೂ ಇವರ ವಶಕ್ಕೆ ಒಪ್ಪಿಸಲ್ಪಡುತ್ತವೆ ದೇವರು ಮತ್ತು ಮಾನವರ ನಡುವೆ ಮಧ್ಯಸ್ಥಿಕೆ ಮಾಡಿ ದೇವರ ಯೋಜನೆಯಂತೆ ಮಾನವನ ಶಿಕ್ಷಣಕ್ಕಾಗಿ ಮತ್ತು ಸಮಸ್ತವನ್ನು ಸರಿಪಡಿಸುವುದಕ್ಕಾಗಿ ನೀತಿಯುಳ್ಳ ರಾಜ್ಯವೊಂದನ್ನು ಸ್ಥಾಪಿಸಬೇಕಾಗುತ್ತದೆ ಸದ್ಯ ನೋಡ್ಬೇಕ್ರೆ ಏನಪ್ಪ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅಂತಂದ್ರೆ ನೂತನ ಸೃಷ್ಟಿ ಒಂದು ದೈವಿಕ ಸ್ವಭಾವದಲ್ಲಿ ನೂತನ ಸೃಷ್ಟಿನ ದೇವರು ಕರಿತಾ ಇರ್ಬೇಕಾರೆ ಏನಂತ ಒಂದು ಉದ್ದೇಶ ಇದೆ ಏನಕ್ಕೆ ಕರಿತಾ ಇದಾರೆ ಅಂತ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಪಾಯಿಂಟ್ ಹೇಳ್ತಾರೆ ಅದರ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಅಭಿಪ್ರಾಯ ಅಂತಂದ್ರೆ ಮನುಷ್ಯ ಸತ್ತಿದ ತಕ್ಷಣ ಏನ ಬಿಡ್ತಾನೆ ಅವ್ನು ಸ್ವರ್ಗ ಕೊಟ್ಟೋಗ್ತಾನೆ ಸರಿ ಸ್ವರ್ಗಕ್ಕೆ ಏನಕ್ಕೆ ಹೋಗ್ತಾನೆ ಅಂತಂದ್ರೆ ಅವನಿಗೆ ಏನಿಲ್ಲ ಅವ್ನು ಏನಕ್ಕೆ ಹೋಗ್ತಾನೆ ಅಂದ್ಬಿಟ್ಟು ಗೊತ್ತೇ ಗೊತ್ತಿರಲ್ಲ ಅದರ ಸುಮ್ಮನೆ ಸತ್ತಿದ ಸತ್ತಿದ್ಮೇಲೆ ದೇವ್ರ ಹತ್ರ ಸಿಂಹಾಸ ಮುಂದೆ ಇರಬೇಕು ಚಿಣ್ಣದ ರೋಡಲ್ಲಿ ಇರಬೇಕು ಅಲುಲಿ 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 ಅಂತ ಅಂದ್ಬಿಟ್ಟು ಕರ್ತನ ಮುಂದೆ ಯಾವಾಗ ಇರಬೇಕು ಅಂತಂದ್ಬಿಟ್ಟು ಅಲ್ಲಿ ಸುಖ ಸಂತೋಷ ಸಮಾಧಾನ ಇರ್ತದೆ ಅಂತ ಅಂದ್ಬಿಟ್ಟು ತಿಳ್ಕೊತಾರೆ ಇಲ್ಲಾಂದ್ರೆ ಅಲ್ಲಿ ಅಲ್ಲಿ ಪರ್ಲೋಕದಲ್ಲಿ ಸಿಂಹ ಇರ್ತದೆ ಅದು ಉಲ್ ತಿಂತಾ ಇರ್ತದೆ ಅದರ ಕಾಡು ಮೃಗಗಳೆಲ್ಲ ಇರ್ತದೆ ಅದು ಒಂದಕ್ಕೊಂದು ಹಾನಿ ಮಾಡೋದಿಲ್ಲ ತೊಂದರೆ ಮಾಡೋದಿಲ್ಲ ಯೋಹೋನ ಜ್ಞಾನ ಏನಾಗುತ್ತೆ ಸಂಪೂರ್ಣವಾಗಿ ಎಲ್ಲ ಕಡೆ ತುಂಬಿರ್ತಾರೆ ಅಂದ್ಬಿಟ್ಟು ಈ ತರ ಒಂದು ಕಾನ್ಸೆಪ್ಟ್ ಇದೆ ಆದರೆ ಪ್ರಾಪರ್ ಆಗಿರೋ ಎಕ್ಸ್ಪ್ಲನೇಷನ್ ಇಲ್ಲಿ ಹೇಳ್ತಾ ನೋಡಿ ಬ್ಯೂಟಿಫ್ಲಾಗಿ ಹೇಳ್ತಾರೆ ನೂತನ ಸೃಷ್ಟಿ ಏನಕ್ಕೆ ಕರೀತಾರೆ ಅದು ನೂತನ ಸೃಷ್ಟಿನ ಪರಲೋಕ ರಕ್ಷಣೆಗೆ ದೇವ್ ಕರೀತಾ ಇದಾರೆ ಅಂದ್ರೆ ಏನಕ್ಕೆ ಹಾಕರಿತದ್ರೆ ಏನು ಪರ್ಪಸ್ ಅಂತ ಅಂದ್ಬಿಟ್ಟು ಬ್ಯೂಟಿಫ್ಲಾಗಿ ಹೇಳ್ತಾರೆ ಎರಡು ಕೆಲಸ ಇದೆ ಅಂತ ಹೇಳ್ತಾರೆ ನೂತನ ಸೃಷ್ಟಿಯಿಂದ ಮುಖ್ಯವಾಗಿ ಎರಡು ಕೆಲಸಗಳಿದೆ ಮೊದಲನೇ ಏನಪ್ಪಾ ಅಂತ ನೋಡ್ದಂದ್ರೆ ಮೊದಲನೇ ಒಂದು ಒಂದು ಕೆಲಸ ಏನಪ್ಪಾ ಅಂತ ಅಂದರೆ ಏನ್ರಿ ಫಸ್ಟ್ ಆಫ್ ಆಲ್ ಸತ್ಯನ ವಿಟ್ನೆಸ್ ಮಾಡಬೇಕು ಈ ಸತ್ಯನ ನಿಮ್ ಸುವಾರ್ಥನಾ ಸಾರಬೇಕು ಸತ್ಯನ ಸಾರಿ ಅನೇಕ ಮಂದಿಗಳನ್ನ ಏನ್ರಿ ಇದೇ ತರ ನಾವು ಯಾವ ತರ ಒಂದು ಸತ್ಯಕ್ಕೆ ಬಂದಿ ನಮ್ಮ ಓಟನ ಓಡ್ತಾ ಆ ಥರ ಓಟ ಓಡೋದಕ್ಕೆ ಅನೇಕ ಜನ ಮಂದಿಗಳನ್ನ ನಿಮಕಲ್ಲಿ ಸತ್ಯಕ್ಕೆ ಸೇರ್ಸೋರಾಗಿರ್ಬೇಕು ಆಮೇಲೆ ಏನ್ರಿ ಈ ಒಂದು ಸಂಬಂಧವಾಗಿ ಕ್ರಿಸ್ತನ ನಿಮಿತ್ತವಾಗಿ ಈ ಸತ್ಯದ ನಿಮಿತ್ತವಾಗಿ ಬರುವಂತ ಒಂದು ಬಾಧೆಗಳನ್ನ ಏನ್ ಮಾಡ್ಬೇಕಂತೆ ಅನುಭವಿಸೋರು ಆಗಿರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಸತ್ಯನ ವಿಟ್ಟಂತ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾಡಲ್ಲ ಸತ್ಯನ ಅಕ್ಸೆಪ್ಟ್ ಮಾಡೋದಿಲ್ಲ ಅವಾಗ ಏನ್ ಮಾಡ್ತಾರೆ ಅದ್ರ ನಿಮಿತ್ತವಾಗಿ ಸತ್ಯದ ನಿಮಿತ್ತವಾಗಿ ಅನೇಕ ವಿಧವಂತ ರೀತಿಯಲ್ಲಿ ಉಪದ್ರವಗಳು ಬರೋಕೇನಿದೆ ತುಂಬಾ ಸಾಧ್ಯತೆಗಳಿದೆ ಆವಾಗ ಉಪದ್ರವ ಬರ್ಬೇಕಾದ್ರೆ ಆ ಉಪದ್ರವಗಳ ಮುಖಾಂತರ ನಮಗೇನಾಗ್ತದೆ ಒಂದು ಒಂದು ಶೋಧನೆ ನಮ್ಗೊಂದು ಪರೀಕ್ಷೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮ್ಮನ್ನ ನಾವೇನ್ ಮಾಡ್ಕೊಂಡಂಗಲ್ಲಿ ಅಲ್ಲಿ ನಾವು ಸಿದ್ದಿಗೆ ಏನ್ ಮಾಡ್ದಂಗೆ ಅಲ್ಲಿ ಬಂದಂಗೆ ನಾವು ಏನ್ ನೋಡ್ತಿರಿ ಇಬ್ರು ಟೂ ನೈನ್ಟಿ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಏನದಂತೆ ಪಟ್ಟಂತ ಕಷ್ಟಗಳ ಸಂಕಟಗಳ ಮುಖಾಂತರ ಏನಂತಾರೆ ತನ್ನ ರಕ್ಷಣಾ ಕರ್ತವನ್ನ ಸಿದ್ಧಿಗ್ ಏನ್ ಮಾಡಿದ್ರು ತಂದ್ರು ಬಾಧೆಗಳ ಮುಖಾಂತರ ಅಂತ ನೋಡ್ತೀರಿ ಅದೇ ತರ ಸತ್ಯನ ಸರದ್ ಮುಖಾಂತರ ನಾವೇನ್ ಮಾಡ್ತೀರಿ ಅಂತಂದ್ರೆ ದೇವ್ರಿಗೆ ನಮ್ಮ ಒಂದು ಫೇತ್ಫುಲ್ನೆಸ್ ಏನ್ ಮಾಡ್ತೀವಿ ನಾವು ನೋಡ್ಸೋರಾಗಿರ್ತೀರಿ ಅಂತ ಮಟ್ಟಿ ಮಾಡ್ತೀವಿ ನೋಡ್ತೀವಿ ಅದ್ರ ಅದಕ್ಕೆ ನೋಡ್ಬೇಕಾರೆ ಭಯ ಮನಲೆ ಏನು ಮಾಡೋದು ಸು ಸುವಾರ್ಥೆಗಳನ್ನ ಸರಕ್ಕೆ ಹೋದ್ರು ಯಾವಾಗೆಲ್ಲ ಸುವಾರ್ತೆ ಸರಕ್ಕೆ ಹೋದ್ರು ಎಲ್ಲ ಕಡೆ ಏನಾಯ್ತು ಅವ್ರಿಗೆ ಎಲ್ಲ ಕಡೆ ಒಂದು ಫೇವರ್ ಬಗ್ಗೆ ಸತ್ಯನ ಅಕ್ಸೆಪ್ಟ್ ಮಾಡಲಿಲ್ಲ ಅನೇಕ ಒಂದು ಜಾಗದಲ್ಲಿ ಅದಕ್ಕೆ ಎದುರು ಅಂತ ಅಪೋಸಿಷನ್ಸ್ ಎಲ್ಲ ಬಂತು ಆ ಎದುರುಗಳು ಅಪೋಸಿಷನ್ಸ್ ಎಲ್ಲ ಬರಬೇಕ್ರೆ ಅದನ್ನು ಭಯಂಕರ ಅಂತ ಹಿಂಸಗಳೇನಾಯ್ತು ಅವ್ರಿಗೆ ಅವ್ರಿಗೆ ಬಂತು ಆದರೆ ಅದನ್ನ ಒಂದು ವಿಟ್ನೆಸ್ಗೆ ಅವ್ರು ಸಾರಿದ್ಮೇಲೆ ಅವರು ಅನೇಕ ಮಂದಿಗಳನ್ನ ಈ ಥರ ಸೋದರ ಸೋದರಿಗಳನ್ನ ಲಕ್ಷದ ನಲ್ವತ್ ಸಾವಿರ ಜನಕ್ಕೆ ಏನಂತ ಒಂದು ಬರೋಂತ ಅನೇಕ ಸೋದರಗಳೇ ಮಾಡುದು ಕರೆತರ ಕರೆತರೇಕ ಒಂದು ಮಾರ್ಗ ಆಯ್ತು ಆಮೇಲೆ ಆ ಹಿಂಸೆಗೊಳಗಾದವಾಗ ಅವಾಗ ಆ ಉಪದ್ರವಗಳಲ್ಲಿ ದೇವರಿಗೆ ನಂಬಿಕೆ ಕಸರಾಗಿ ಇರ್ತಾರೋ ಇಲ್ಲ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ದಂಗೇನಾಯ್ತು ಆಯ್ತು ಇದು ಮೊದಲನೇ ಒಂದ್ ಕೆಲಸ ಅಲ್ರ ಅದಕ್ಕೆ ಪ್ರತಿಯೊಬ್ಬ ನೂತನ ಸೃಷ್ಟಿ ಈ ಕೆಲಸದಲ್ಲಿ ಏನಬೇಕು ಒಳಗಾಗ್ಲೇ ಇರ್ಬೇಕು ಅದಕ್ಕೆ ನಾವು ನೋಡಿದೆ ಗಿಡಿಯವನು ಗಿಡಿಯೋನು ಏನಂತಾರೆ ಯುದ್ಧಕ್ಕೆ ಹೋಗ್ಬೇಕಾರೆ ಆ ಮಿದಿಯನ ಒಂದು ಜನಗಳ ಮೇಲೆ ಎಷ್ಟು ಜನ ಇದ್ದಕ್ಕೆ ಹೋಗ್ತಾರೆ ಅಂತ ನೋಡ್ಬೇಕಾರೆ ಯಾರಿಗ ಗೊತ್ತಿದ್ಯಾ ಎಷ್ಟು ಎಷ್ಟು ಜನಕ್ ಮೇಲೆ ಇದಕ್ ಹೋಗಿದ್ರು ಇವರು ಅದು ಆಯ್ಕೆ ಆಗಿದ್ದು ಮುನ್ನೂರು ಅದು ಎಷ್ಟು ಜನ ಮೇಲೆ ಹೋಗಿದ್ದು ಇದಕ್ಕೆ ಹತ್ತು ಜನ ಮೂವತ್ತೆರಡು ಸಾವಿರ ಜನ ಮೂವತ್ತೆರಡು ಸಾವಿರ ಕರೆಕ್ಟ್ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಬೇಕು ಅಮ್ಮ ಊಟ ಕೊಟ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇಲ್ಲಾನೆ ಮೈನಸ್ ಮಾರ್ಕ್ಸ್ ಹೇಳ್ತೀನಿ ನೋಡಿ ಪ್ರಶ್ನೆ ಇನ್ನೊಂದ್ಸರಿ ಹೇಳ್ತೀನಿ ಕರೆಕ್ಟ್ ಗಮನ ಇಟ್ ಕೇಳ್ರಿ ಎಲ್ಲಾರು ಏನು ಅಂತಂದ್ರೆ ಮೀಡಿಯನ್ ಐಟ್ಸ್ ಅವರು ಇಸ್ರೇಲ್ ಜನ ಯುದ್ಧಕ್ಕೆ ಬಂದವಾಗ ಆ ಮೀಡಿಯನ್ ಐಟ್ಸ್ ಅಲ್ಲಿ ಇರೋ ಸೈನಿಕರು ಎಷ್ಟು ಜನ ಹತ್ತು ಸಾವಿರ ಅಯ್ಯೋ ದೇವ್ರಿ

ಲಕ್ಷದ ಇಪ್ಪತ್ ಸಾವಿರ ಜನ ಅವ್ರ ಮೇಲೆ ಹೋಗಿದ್ದ ಎಷ್ಟು ಜನ ಅಂದ್ರೆ 300 ಜನೇ ಮಾಡಿದ ಯುದ್ಧಕ್ಕೆ ಓಕೆ ಅದರಾ ಅಲ್ಲಿ ಗಿಡಿಯೋನ ಯುದ್ಧದಲ್ಲಿ ಹೆಂಗಪ್ಪ ஜெயಿಸಿದ್ರು ಅಂತಂದ್ರೆ ಇವ್ರ ಕೈನಲ್ಲಿ ಏನ ಐತೆ ಇಟ್ಕೊಂಡಿದ್ರರಾ ಇಲ್ಲ ಹ್ಮ್ ಏನ್ ಇಟ್ಕೊಂಡಿದ್ರು ಕೈನಲ್ಲಿ ತಗೊಂಡೋಗಿಲ್ಲ ಪ್ರೇಯರ್ ಪ್ರೇಯರ್ ಓನ್ಲಿ ಬ್ರದರ್ ಓನ್ಲಿ ಪ್ರೇಯರ್ ಪಂಜ ಬ್ರದರ್ ಆ ಅದು ಬ್ಯಾಂಕಿ ಹಾಕಿ ಬೆಂಕಿ ಹಾಕಿದ್ರು ಆಮೇಲೆ ಹ್ಮ್ ಮಡಿಕೆನ್ ತೊಗೊಂಡೋಗಿದ್ರು ಮಡಿಕೆ ಒಳಗಿತ್ತು ವೆರಿ ಗುಡ್ ಆಮೇಲೆ ಮಡಿಕೆ ಏನ್ ಮಾಡ್ರು ವೆರಿ ಗುಡ್ ಮಡಿಕೆ ಹೊಡೆದವಾಗ ಆ ಒಂದು ಬೆಳಕು ಹೊರಗಡೆ ಬರೋಕೆ ಶುರು ಆಯ್ತು ನೆಕ್ಸ್ಟ್ ಇದೊಂದು ಏನ್ ಮಾಡೋರ ವೆರಿ ಗುಡ್ ತುತ್ತೂರಿ ಹೋದ್ರು ಅಲ್ವರ ಪರಲಪ್ಪ ಕರೆಕ್ಟಾಗಿ ಹೇಳ್ತಾರೆ ಚಪಳೆ ತಟ್ರಿ ಗುಡ್ ಅದಕ್ಕೆ ವೆರಿ ಗುಡ್ ನೋಡ್ಬೇಕಾರೆ ಏನ್ರಿ ಆ ಅವ್ರು ಮಾಡಿರೋದು ಸಿಂಪಲ್ ಕೆಲ್ಸ ಇದೇ ತರ ದೇವ್ರು ನಮ್ಗೆ ವಿದ್ಯಾಭ್ಯಾಸ ಕೇಳ್ತಾರದು ಏನು ಏನಿಲ್ಲ ಕತ್ತಿ ಗುರಾಣಿ ಎಲ್ಲಾ ಏನು ಮಾಡಪ್ಪ ನೀನ್ ಮಾಡ್ಬೇಕಾದ್ರೆ ಮೂರೇ ಕೆಲ್ಸ ಏನು ಅಂದ್ರೆ ಆ ಒಂದು ಮಣ್ಣಿನ ಮಡಿಕೆ ಒಳಗಡೆ ದೇವ್ರ ಒಂದು ಏನ್ ಒಂದು ಒಂದು ದೀಪನ ಬೆಳಕನ ಏನ್ ಮಾಡಿದ್ರೆ ಒಂದ್ ಜ್ವಾಲೆನ ಇಟ್ಟಿದ್ದಾರೆ ಪವಿತ್ರ ಆತ್ಮನ ಈ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ರೆ ಇದನ್ನ ಏನ್ ಮಾಡ್ಬೇಕು ಮಣ್ಣಿನ ಘಟಕನ ಒಡಿಬೇಕು ಹೊಡೆದವಾಗ ಆ ಒಂದು ಪವಿತ್ರ ಆತ್ಮಾನ ಹೊರಗಡೆ ಹೊರ್ಗಡೆ ಜೋಲಿಸಕ್ಕೆ ಶುರು ಆಗ್ತದೆ ಆಮೇಲೆ ಜೊತೆಗೆ ಏನ್ ಮಾಡ್ಬೇಕು ಎಷ್ಟೋ ಜನ ಏನ್ ಮಾಡ್ಬಿಡ್ತೀವಿ ಇಲ್ಲಿಗೆ ನಿಂತ್ ಬಿಡ್ತಾರೆ ನಮ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು ಕ್ಯಾರೆಕ್ಟರ್ ನೋಡ್ಸ್ಕೊಬೇಕು ಅಂದ್ಬಿಟ್ಟು ಕ್ಯಾರೆಕ್ಟರ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಹೌದು ಇಂಪಾರ್ಟೆಂಟು ಇಲ್ಲ ಅಂತ ಹೇಳಿಲ್ಲ ನಾನು ಇನ್ನೊಂದು ಕೆಲಸ ಕೂಡ ಇದೆ ಏನಪ್ಪನೇ ತುತ್ತೂರಿ ಎಮ್ಳಕು ಊದ್ಬೇಕು ಹೆಂಗ್ ಓದ್ಬೇಕು ತುತ್ತೂರಿ ಧ್ವನಿ ಸರಿಯಾಗಿರೋ ಧ್ವನಿ ಕೊಡದಿರಿದ್ರೆ ಯುದ್ಧಕ್ಕೆ ಹೋಗೋರು ಹೆಂಗೆ ಸಿದ್ಧ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳ್ತಾರೆ ಅದೇ ತರ ಸತ್ಯನ ಸರಿಯಾದ ರೀತಿಯಲ್ಲಿ ಸಾರ್ ಅವ್ರ ಏನಾಗಿರ್ಬೇಕು ಆಗಿರ್ಬೇಕು ಆದ್ರೆ ದೇವ್ರ ಮಕ್ಳು ಸತ್ಯನ ವಿಟ್ನೆಸ್ ಹೋಣರಾಗಿರ್ಬೇಕು ಸತ್ಯನ ವಿಟ್ನೆಸ್ ಮಾಡಿ ನೋಡಿ ಸತ್ಯನ ಹೇಳಿ ನೋಡಿ ನಿಮ್ ಜೀವನದಲ್ಲಿ ಉಪದ್ರವಗಳ ತೊಂದರೆಗಳೆಲ್ಲ ಬಂದೇ ಬರ್ತಾರೆ ಇದೇ ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಒಂದು ಶೋಧನೆಗಳು ಇದನ್ನ ನಾವೇನ್ ಮಾಡ್ಬೇಕು ಪ್ರೀತಿಯಿಂದ ಅದ್ರ ಇದನ್ನ ನಾವೇಮಾಡ್ಕೋ ನಾವು ಸಹಿಸ್ಕೊಂಡ್ ಸಹಿಸ್ಕೊಂಡು ಅವಾಗ ಅಂದ್ರೆ ನಮ್ಮಲ್ಲಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಾಗದು ಬೆಳೆದು ಇದು ನಮ್ ಟೆಸ್ಟ್ ಏನಂದ್ರೆ ನಮ್ಗೆ ಯಾರಪ್ಪ ನಮ್ಗೆ ಶತ್ರುಗಳು ಅಂತ ನೋಡ್ತೀನಿ ಲೋಕ ನಮ್ಗೆ ಶತ್ರು ಅಂತ ಹೇಳ್ತಾರೆ ಲೋಕ ಯಾರು ಹಿಂದೂಸು ಮುಸ್ಲಿಮ್ಸ್ ಅವ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಕ್ರಿಶ್ಚಿಯನ್ ಡಮ್ ನಮ್ಮ ಕ್ರೈಸ್ತ ಸೋದ್ರ ಸೋದರಗಳೇ ನಮ್ಗೆ ಏನಾಗ್ತಾರೆ ಶತ್ರುಗಳಿರ್ತಾರೆ ಯಾವಾಗ ಅಂದ್ರೆ ಯಾವಾಗ ನಾವು ಸತ್ಯನ ಹೇಳಕ್ಕೆ ಶುರು ಮಾಡ್ತೀರೋ ಅಲ್ರ ಅದಕ್ಕೆ ಇದು ಇದ್ರಲ್ಲಿ ಏನ್ ನೋಡಿಸ್ತೀರಿ ಅಂತಂದ್ರೆ ನಮ್ಮ ಫೇತ್ಫುಲ್ನೆಸ್ ಆ ದೇವ್ರಿಗೆ ಎಷ್ಟು ನಂಬಿಕೆ ಆಗಿರ್ತೀರಿ ಅಂದ್ಬಿಟ್ಟು ನಾವು ದೇವ್ರಿಗೆ ಏನ್ ಮಾಡ್ತೀವಿ ನೋಡಿಸ್ತೀವಿ ಆಮೇಲೆ ಎರಡನೇ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನಂತಂದ್ರೆ ಏನ್ರಿ ಕ್ರಿಸ್ತನೊಂದಿಗೆ ಅವ್ರು ಇದ್ದು ಏನ್ ಮಾಡ್ತಾರಂತೆ ಅವರು ಆ ಒಂದು ಆತ್ಮಿಕ ಈ ಶರೀರದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡ್ಬೇಕಾರೆ ಪಾಪದಲ್ಲಿ ಬಿದ್ದಿರಂತ ಎಲ್ಲಾ ಮನುಷ್ಯಗಳನ್ನ ಏನ್ ಮಾಡ್ತಾರಂತೆ ಅವ್ರು ಪರ್ಫೆಕ್ಷನ್ಗೆ ಎತ್ತು ತರೋದು ಎರಡನೇ ಕೆಲಸ ಅಂದ್ರೆ ಕ್ರಿಸ್ತನ್ ಜೊತೆಗೆ ಸಾವಿರ ವರ್ಷ ಸಭೆನ ಆಳ್ವಿಕೆ ಮನಕ್ಕೆ ಕೊಡ್ತಾರಂತ ಅವಕಾಶ ಏನಕ್ಕಪಾ ಅಂತ ನೋಡ್ತೀನಿ ಅಂತಂದ್ರೆ ನೋಡಿ ಡಿವೆನ್ ಪ್ಲಾನ್ ಅಲ್ಲಿ ನೋಡ್ಬೋದು ಏನ್ ನೋಡ್ತೀರಿ ಅಂತಂದ್ರೆ ನೋಡಿ ಈ ಡಿವೆನ್ ಅಲ್ಲಿ ಏನ್ ನೋಡ್ತೀರಿ ಅಂತಂದ್ರೆ ಈ ಒಂದು ಇಕ್ಕಟ್ಟಾದ ಈ ಸಾರಿ ಇಲ್ಲಿ ನೋಡಿದ್ದೀನಿ ಎಲ್ಲಿ ಹ್ಮ್ ನಿಮಿಷ ರೀ ಓಕೆ ಈ ಒಂದು ರಾಜ್ಯ ಮಾರ್ಗ ನೋಡಿದೀನಿ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲರೂ ಈ ಹಂತದಲ್ಲಿ ಇರ್ತಾರೆ ಎದ್ದಿ ಬರ್ಬೇಕಾದ್ರೆ ಅವ್ರ್ ಏನ್ ಮಾಡ್ಬೇಕು ಅಂದ್ರೆ ರಾಜ್ಯ ಮಾರ್ಗದಲ್ಲಿ ಈ ಪರ್ಫೆಕ್ಷನ್ಗೆ ಮೇಲೆ ಹಂತಕ್ಕೆ ಮಾಡಕೋ ಕರ್ಕೊಂಡೋಗ್ಬೇಕು ಹೆಂಗ್ ಕರ್ಕೊಂಡೋಗ್ಬೇಕು ನಿಧಾನವಾಗಿ ಏರ್ಸಿ 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 ಏನ್ ಮಾಡ್ಬೇಕು ಅದನ್ನ ಪರಿಪೂರ್ಣ ಅಂತ ಕೊಂಡ್ಬೇಕು ಹೆಂಗೆ ನಾವು ಹೆಂಗೆ ಬಿದ್ದೋಗಿರೋ ಕಂಡೀಷನ್ ಇಂದ ನಿಧಾನವಾಗಿ ಸತ್ಯ ಕಲಿತಾ ಕಲಿತಾ ಮೇಲೆ ಬರ್ತಾ ಇದ್ದಿರೋ ಕ್ರಿಸ್ತನ ಸ್ವರೂಪದಲ್ಲಿ ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬರು ಮನುಷ್ಯನಾಗ್ತಾರಲ್ಲಿ ಅಲ್ಲಿ ಕ್ರಿಸ್ತನ ಸ್ವರೂಪದಲ್ಲಿ ಬರದಿಕ್ಕೆ ಏನ್ ಅಲ್ಲಿ ಶುರು ಮಾಡ್ತಾರೆ ಹಂತಂತವಾಗಿ ಈ ಹಂತ ಹಂತವಾಗಿ ಅವ್ರನ್ನ ತರದಿಕ್ಕಂತಾನೇ ದೇವರು ಯಾರನ್ನ ಆಯ್ಕೆ ಮಾಡಿರೋದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಜನ ಮಾಡ್ದೋ ಆಳ್ವಿಕೆ ಮಾಡೋದು ಸುಮ್ಮನೆ ಪರ್ಲೋ ಬಟ್ ಸಿಮ್ ಸೀಟಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡಕ್ಕಲ್ಲ ಸೀಟಲ್ಲಿ ಕೂತ್ಕೊಂಡ್ರೆ ಭಯಂಕರ ಕೆಲಸ ಇದೆ ಸಾವಿರ ವರ್ಷ ಏನ್ರಿ ನಿದ್ದೆ ಮಾಡಿದಿರಷ್ಟು ದೇವ್ರೇನು ಮಾಡ್ತಾರೆ ನಮಗೆ ಭಯಂಕರ ಕೆಲಸಗಳೇ ಮಾಡ್ತಾರೆ ನಮಗೆ ನಮ್ಗೆ ಕೊಡ್ತಾರೆ ಅದಕ್ಕೆ ಇಸ್ರೇಲಿನ ದೇವರು ಏನ್ ಮಾಡೋದಿಲ್ವಂತೆ ತೂಗುಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಯಾಕೆ ಕೆಲಸ ಮಾಡ್ತಾರೆ ವರ್ಕಿಂಗ್ ಕಂಟಿನ್ಯೂಸ್ಲಿ ಹೇಳ್ತಾರಲ್ಲ ಕ್ರೈಸ್ಟ್ ಹಾ ಇದರ್ಟು ಹೈ ವರ್ಕ್ ಬಿಸ್ ಮೈ ಫಾದರ್ ವರ್ಕತ್ ಅಂತ ಹೇಳ್ತಾರೆ ನಾನು ಇವಾಗ ಕೆಲಸ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ನನ್ನ ತಂದೆ ಏನ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಯ ತಂದೆ ಸುಮ್ಮನೆ ಸುಮಾರು ಸಿಂಹಾಸ ರಾಯಲ್ ಗೊತ್ತಿಲ್ಲ ಕೂತಿಲ್ಲ ಅಫ್ಕೋರ್ಸ್ ರಾಯಲ್ ಆಗಿ ಕೂತಿತ್ತಿಗೂ ಅವರು 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 ಅಧಿಕಾರದಲ್ಲಿ ಇದ್ದಾರೆ ಅಧಿಕಾರದಲ್ಲಿ ಇದ್ದಿ ಅವರು ಎಲ್ಲಾ ಒಂದು ಯೋಜನೆನ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ನಿರ್ವಹಕ್ಕೆ ಅವರು ತರ್ತಾ ಇದಾರೆ ಇದೇ ತರ ದೇವ್ರ ಮಕ್ಳ ಒಂದು ಸಾವಿರ ವರ್ಷ ಒಂದು ಒಂದು ಸ್ಥಾನದಲ್ಲಿ ಕೊಡಿಸ್ತಾನೆ ಮಕ್ಳು ಹೆಂಗಿರ್ಬೇಕಾ ದೇಶ ರೆಸ್ಟ್ಲೆಸ್ ಅಂದ್ರೆ ದೇವ್ರ ಕೆಲಸದಲ್ಲಿ ಯಾವಾಗ ಏನಾಗಿರ್ಬೇಕು ದೇವ್ರ ಮಕ್ಳು ಮಗ್ನರಾಗಿರ್ಬೇಕು ಇದಕ್ಕೆ ಅಂತಾನೆ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಕರಿತಾರೆ ನೋಡಿ ಮೀಕ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಓದಿತೀರಿ ಮೀಕಾ ನಾಲ್ಕನೇ ಅಧ್ಯಾಯ ಆ ನಾಲ್ಕನೇ ವಚನ ಆ ಲಿಲಿಸ್ಟರ್ ಬೈಬಲ್ ಇದೆಯಾ ನಿಮ್ಮ ಹತ್ರ ಓದ್ತಿರ ಆಗ್ತದ ಆ ಲಿಲಿಸ್ಟರ್ ಆ ನಿರ್ಭರ್ ಓದ್ತಿರಂದ್ರೆ ಓಕೆ ಸರಿ ಓಕೆ ನಾವು ನಾವು ಸರಿ ನಾವೇನಪ್ಪ ನೋಡ್ತಿರಿ ಅಲ್ಲಿ ಅಂತಂದ್ರೆ ಪ್ರತಿಯೊಬ್ಬನು ತನ್ನ ತನ್ನ ಅಂಜರದ ಮರ ಕೆಳಗಡೆ ಪ್ರತಿಯೊಬ್ಬನು ತನ್ನ ದ್ರಾಕ್ಷಲತೆ ಕೆಳಗಡೆ ಎಂತರ ಅವನು ಅವನು ಕುಳಿತುಕೊಳ್ಳುವನು ಅಂತ ನೋಡ್ತೀರಿ ಇದೇನಿದ್ರು ಅಂಜೂರು ಮರ ಅಂತಂದ್ರೆ ಬೈಬಲ್ ಅಂಜೂರು ಮರ ಅಂದ್ರೆ ಏನಂತ ಅರ್ಥ ಇಸ್ರಾಯಲ್ ಇಸ್ರಾಯಲ್ ಯಹುದಿಯರು ವೆರಿ ಗುಡ್ ಆಮೇಲೆ ದ್ರಾಕ್ಷ ಬಳ್ಳಿ ಅಂತಂದ್ರೆ ಯಾರೋ ಆಮೇಲೆ ಅದರ ಅಂದ್ರೆ ಸಭೆ ಮತ್ತೆ ಕ್ರೈಸ್ನ ಮಾಡ್ತಾರೆ ಕ್ರಿಸ್ತನ ರಾಜ್ಯ ಗುಡ್ ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಭೂಲೋಕದಲ್ಲಿ ಬರುವಂತ ಪ್ರತಿಯೊಬ್ಬ ಮನುಷ್ಯರು ಯಾವ ಮರದ ನೆರಳು ಕೆಳಗಡೆ ಇರ್ತಾರೆ ಅಂತಾನೆ ಅಂಜುರುದ್ ಮರ ಅಂಜುರು ಮರ ಅಂದ್ರೆ ಇಸ್ರೇಲ್ ರಾಜ್ಯ ಇಸ್ರೇಲ್ ರಾಜ್ಯದ ಕೆಳಗಡೆ ಇರ್ತಾರೆ ಇಸ್ರೇಲ್ ರಾಜ್ಯದಲ್ಲಿ ಯಾವಾಗ ಯಾರು ಇರ್ತಾರೆ ಭೂಲೋಕದ ಪುನರ್ತನದಲ್ಲಿ ಯಾರು ಬರ್ತಾರೆ ಪಿತೃಗಳು ಎಸ್ ಯಾರಾದ್ರು ಪಿತೃಗಳು ಎಲ್ಲಿಂದ ಎಲ್ಲಿಗೆ

ಅದಿಕ್ಕೆ ಮಾಡಿರ್ತಾನೆ ಇವಾಗ ಪಿತೃಗಳಲ್ಲಿ ಆದಾಮ್ ಬಂದ್ಬಿಟ್ಟು ದ್ರೋಹಿ ಆಗ್ಬಿಟ್ಟ ಪಾಪಿ ಆಗ್ಬಿಟ ಕರೆಕ್ಟಾ ಅವನ್ ಪಾಪದ ನಿಮಿತ್ತವಾಗಿ ನಾವೇನ್ ಮಾಡ್ತಾ ಇದ್ವಿ ಇವತ್ತು ಆದಾಮ ಬರೋದಿಲ್ಲ ಆದ್ರೆ ಮೊದಲನೇ ಪಿತೃ ಯಾರು ಯಾರ ಆಬೇಲ್ ಅದರ ವೆರಿ ಗುಡ್ ಚಂದ್ರ ಬದರ್ ಕರೆಕ್ಟ್ ಅದರ ನೋಡ್ಬೇಕ್ರೆ ಮೊದಲನೇ ಪಿತೃ ಯಾರು ಅಂದ್ರೆ ಆಬೇಲ್ ಆಬೇಲ್ ಇಂದ ಸ್ನಾನಿಕನಾದ ಯೋಹನ ತನಕ ಅಲ್ದರ ಏನ್ ಸ್ನಾನಿಕನಾದ ಯೋಹನ ತನಕ ಏಬೆಲ್ ಇಂದ ಸ್ನಾನಿಕನಾದ ಯೋಹನ ತನಕ ಏನಾಗ್ತಾರೆ ಅಂತಂದ್ರೆ ಈ ಪಿತೃಗಳಲ್ಲಿ ಇಷ್ಟು ಇವರೆಲ್ಲ ಏನಾಗ್ತಾರೆ ಅಂದ್ರೆ ಭೂಲೋಕದ ರಕ್ಷಣೆಯಲ್ಲಿ ಏನಾಗಿರ್ತಾರೆ ಅವರು ಅವರು ಎದ್ದು ಬರ್ತಾರೆ ಅವಾಗ ಭೂಲೋಕದಲ್ಲಿ ರಾಜ್ಯಾಧಿಕಾರ ನಡೆಸೋದು ಇವರೇ ಇವರೇ ಆ ಮರಗಳು ಆ ಮರದ ಕೆಳಗಡೆ ಅಂಜದ ಮರ ಕೆಳಗಡೆ ಪ್ರತಿಯೊಬ್ರು ಏನಾಗ್ತಾರಂತೆ ಆಗಿರ್ತಾರೆ ಆಮೇಲೆ ದ್ರಾಕ್ಷ ಬಳ್ಳಿ ಅಂದ್ರೆ ಯಾರು ವೈನ್ ಟ್ರೀ ಅಂತ ಹೇಳ್ತಾರೆ ಜೀಸಸ್ ಮತ್ತೆ ಸಭೆ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಅದರ ಇವ್ರ ಶೆಲ್ಟರ್ ಕೆಳಗಡೆ ಇವ್ರ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಪ್ರತಿಯೊಬ್ಬ ಲೋಕ ಜನಗಳಂಗಿರ್ದಂತೆ ಒಂದು ಸಂತೋಷವಾಗಿರ್ತಾರೆ ಇದನ್ನೇ ಹೇಳಿದಲ್ಲಿ ದ ಟೂ ಪರ್ಪಸಸ್ ನಮ್ಮನ್ನು ಕರೀದಿಕ್ಕೆ ಈ ಕಾಲದಲ್ಲಿ ಸತ್ಯನ ಸಾರಿ ನಮ್ಗೆ ಬರುವಂತ ಹಿಂಸೆಗಳನ್ನ ನಾವು ಪ್ರೀತಿಯಿಂದ ಸಂತೋಷದಿಂದ ಸಹಿಸ್ಕೊಂಡೋದು ಕ್ರಿಸ್ತನ ರಾಜ್ಯದಲ್ಲಿ ಪಾಪದಲ್ಲಿ ಬಿದ್ದಂಥ ಎಲ್ಲ ಮನುಷ್ಯಗಳನ್ನ ಒಂದು ಪರ್ಫೆಕ್ಷನ್ ತರದಿಕ್ಕೇನೆ ದೇವರು ನೂತನ ಸೃಷ್ಟಿ ಸಭೆ ಮಾಡ್ತಾ ಇದ್ದಾರೆ ಅಲ್ಲಿ ಕರೀಕೆನ ಕೊಟ್ಟಿದ್ದಾರೆ ಅಂತ ವೆರಿ ಗುಡ್ ಅದರಾ ಸರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫು ನಮ್ಮ ಆ

ದೇವರ ಉದ್ದೇಶಗಳನ್ನು ಬೇರೆ ಯಾವುದೇ ವರ್ಗದ ಜೀವಿಗಳು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಳ್ಳದೆ ಇರುವುದನ್ನು ನಾವು ಸಿದ್ಧರಾಗಿ ಕಾಣಬಹುದು ಮಾನವ ಜೀವಿಗಳೊಂದಿಗೆ ಇತರರಂತೆ ದೇವರ ರೌದ್ರಕ್ಕೆ ಗುರಿಯಾಗಿರುವ ಅದಕ್ಕೆ ಹತ್ತಿಕೊಂಡಿರುವ ಸಂಪೂರ್ಣವಾದ ಬಲಹೀನತೆಗಳನ್ನು ಅಸಮರ್ಪಕತೆಗಳನ್ನು ಮತ್ತು ಮಾನವ ಜನಾಂಗವು ಪಾಪದ ಮೂಲಕ ಹಾಗೂ ಶಾರೀರಿಕ ಬಲಹೀನತೆಗಳ ಮೂಲಕ ಗುರಿಯಾಗಿರುವ ಎಲ್ಲಾ ಸಂಗತಿಗಳನ್ನು ಅವರಿಗೆ ಪರಿಚಯಿಸುತ್ತದೆ ಇದು ಅವರನ್ನು ಸಂಭಾವಿತ ನೇಮಸ್ಥ ಆಡಳಿತಗಾರರನ್ನಾಗಿ ಕರುಣಾಮಯಿ ಯಾಜಕರನ್ನಾಗಿ ಸಿದ್ಧಪಡಿಸುತ್ತದೆ ದೈವಿಕ ಸ್ವಭಾವದಲ್ಲಿ ಅವರ ದೈವಿಕ ಸ್ವಭಾವದ ಪರಿಪೂರ್ಣ ಮಟ್ಟವನ್ನು ತಲುಪಿರುವ ಅವರನ್ನು ನಿರಪೇಕ್ಷಣೀಯ ನ್ಯಾಯವಂತರು ಮತ್ತು ಈ ಲೋಕದ ನ್ಯಾಯ ತೀರ್ವಿಕೆಯ ದಿನದಲ್ಲಿ ನ್ಯಾಯಾಧೀಶರಾಗಿ ಅವರ ಎಲ್ಲಾ ನಿರ್ಣಯಗಳಲ್ಲಿ ಪ್ರೀತಿಯುಳ್ಳವರು ಆಗಿ ಕಂಡು ಬರುವಂತೆ ಅವರನ್ನು ಗುಣಯೋಗ್ಯರನ್ನಾಗಿ ಮಾಡುತ್ತದೆ ಸಂಪುಟ ಒಂದು ಅಧ್ಯಾಯ ನ್ಯಾಯ ತೀರ್ವಿಕೆಯ ದಿನವನ್ನು ಓದಿರಿ ಓಕೆ ಅದರ ವೆರಿ ಗುಡ್ ಸದ್ಯ ನೋಡ್ಬೇಕಾದ್ರೆ ಏನಕ್ಕೆ ಏನಕ್ಕೆ ಬಂದ್ಬಿಟ್ಟು ಕ್ರಿಸ್ತದ ರಾಜ್ಯದಲ್ಲಿ ಎಲ್ಲರ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಇವ್ರನ್ನೇ ಆಯ್ಕೆ ಮಾಡ್ತಾರೆ ಅಂದ್ಬಿಟ್ಟು ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಚೆನ್ನಾಗಿ ಕೊಡ್ತಾ ಉಂಟು ಅದ್ರ ಏನಕ್ಕೆ ಇರ್ಬೋದು ಏನಕ್ಕೆ ಪಾಪದಲ್ಲಿ ಮತ್ತೆ ಮನುಷ್ಯರು ಬಿದ್ದಿರಂತ ಜನಗಳನ್ನೇ ಪರಲೋಕದ ರಕ್ಷಣೆ ಕೊಂಡೋಗಿ ಏನಕ್ಕೆ ಇವ್ರ ಮುಖಾಂತ್ರನೇ ಪಾಪಿಗಳನ್ನ ಎತ್ತಬೇಕು ಅಂತ ದೇವರು ಯೋಜನೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಪಾಯಿಂಟ್ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಏನ್ರಿ ಅವರು ಇನ್ನೊಬ್ಬರ ಒಂದು ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಇವ್ರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೆ ಪಾಪದಲ್ಲಿ ಆಲ್ರೆಡಿ ಇವ್ರಿಗೆ ಏನಾಗಿದೆ ಬಿದ್ದಿದ್ದಾರೆ ಪಾಪದಲ್ಲಿ ಬಿದ್ದಿರೋದ್ರಿಂದ ಪಾಪ ಅಂದ್ರೆ ಏನು ಅಂದ್ರೆ ಹೊರಗಡೆ ಬರೋದು ಎಷ್ಟು ಕಷ್ಟ ಅದ ಅನುಭವಗಳೆಲ್ಲ ಯಾರಕ್ಕೆ ಚೆನ್ನಾಗ್ ಗೊತ್ತೋ ಅದೆಲ್ಲ ಸಭೆಗೇನಾಗಿದೆ ಚೆನ್ನಾಗ್ ಗೊತ್ತಿದೆ ಪಿತೃಗಳು ಕೂಡ ಏನಾಗಿದೆ ಅದು ಚೆನ್ನಾಗಿ ಗೊತ್ತಿದೆ ಅದರಿಂದ ಈ ಪಾಪಗಳನ್ನ ಜಯಿಸೋದು ಹೇಗೆ ಈ ಪಾಪದಿಂದ ಬಿಡುಗಡೆ ಹೊಂದಿ ಹೆಂಗೆ ಒಂದು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದು ಅದು ಎಷ್ಟು ಕಷ್ಟ ಅದು ಬೆಳಿಬೇಕಲ್ಲ ಏನೆಲ್ಲ ಮಾಡಬೇಕು ಹೆಂಗೆಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಈ ಕಂಪ್ಲೀಟ್ ಅನುಭವ ಯಾರಿಗಿದೆ ಸಭೆಗೆ ಮತ್ತೆ ಏನಾಗಿದೆ ಪಿತೃಗಿದೆ ಈ ಅನುಭವದಿಂದ ನೆಕ್ಸ್ಟ್ ಬರಂತ ಒಂದು ಜನರೇಷನ್ ಕ್ರಿಸ್ತನ ರಾಜರು ಪುನರ್ತನಾಗ ಬರೋಂಥ ಮಕ್ಳುಗಳ ಮೇಲೆ ಅವರು ಆಳ್ವಿಕೆ ಮಾಡಿದವಾಗ ಅವ್ರ ಮೈಂಡ್ ಸೆಟಪ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಪರ್ಫೆಕ್ಷನ್ ಥರಕ್ಕೆ ಏನಾಗ್ತದೆ ಸಹಾಯ ಆಗ್ತದೆ ಅದರಿಂದ ಈ ಒಂದು ಮನುಷ್ಯಗಳನ್ನ ಇಲ್ಲಿಂದ ಆಯ್ಕೆ ಮಾಡ್ತದೆ ಅಂದರೆ ಭಯಂಕರ ಪಾಪಿಗಳ ನಡುವೆ ಏನು ಮಾಡ್ತಾಯಿದ್ರು ಅವ್ರು ಆಯ್ಕೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಅದರ ಅದಕ್ಕೆ ಎಕ್ಸಾಂಪಲ್ ಅದರ ಯಾವ ಥರ ಅದರ ಇವಾಗ ನಮ್ಮ ತರನೇ ಏನು ರೀ ಕಷ್ಟ ಸಂಕಟಗಳು ಅನುಭವಿಸಿರೋಂಥರು ಯಾರು ಬೈಬಲೇ ಇದ್ದಾರಾ ಯೋಗ ಹಾ ಆ ಯೋಗಾ ಯೋಗಾ ಏನು ಅನ್ಭವ್ಸಿದಾನ ಎಲ್ಲ ಆಸ್ತಿ ಕಳ್ಕೊಂಡ ಮಕ್ಕಳು ಕಳ್ಕೊಂಡ ಹೆಂಡತಿನೂ ದೂಷಿಸಿ ಹೆಂಡತಿನೂ ಬಿಟ್ಟ ಹೋದ್ಲ್ರಿ ಆಮೇಲೆ ಅವನ ಸ್ನೇಹಿತರು ಕೂಡ ಅವಂಗೆ ಚುಚ್ಚು ಮಾತು ಹೇಳಿದ್ರು ವೆರಿ ಗುಡ್ ಅಲ್ವ ನೋಡಿ ಆ ಅದರಿಂದ ಜೋಬು ದೇವರ ಮೇಲೆ ತುಂಬಾ ದ್ವೇಷा ಕೋಪಗೊಂಡೋ ದೇವರ ಮೇಲೆ ಒಂತರ ಕೆಟ್ಟದಾಗೆ ವರ್ತನೆ ಮಾಡಿದನ ಅಥವಾ ದೇವರನ್ನ ಹೆಚ್ಚನಾಗಿ ಅರ್ಥ ಮಾಡಿಕೊಂಡನ ಅವನು ಅರ್ಥ ಮಾಡ್ಕೊಂಡಾ ದೇವರನ್ನ ಎಸ್ ಅದಾರಾ ಇವಾಗ ಏನಾಯ್ತು ನೋಡಿ ಇವಾಗ ಜೋಬ್ ತರ ಅನುಭವ ಐರಂತ ಒಬ್ಬ ವ್ಯಕ್ತಿನ ಜೋಬ್ ಅರ್ಥ ಮಾಡ್ಕೊಬಹುದು ಇಲ್ವಾ ಎಸ್ ಯಾಕೆ ಮಾಡ್ಕೊಂತಾನೆ ಗಡ್ ಗುಡ್ ಗುಡ್ ಪ್ರಕಾಶ್ ಪದ ನಿಮ್ ಆಡಿಯೋ ಕ್ಲಿಯರ್ ಇಲ್ಲ ನೀವ್ ಮೈಕ್ ಅನ್ನ ಹಾಕೊಂಡು ನೀವು ಮಾತಾಡಿ ಓಕೆನಾ ತುಂಬಾ ಗರ್ಗರ್ ಸೌಂಡ್ ಬರ್ತಾ ಇದೆ ಓಕೆ ಅದಕ್ಕೆ ಏನಕ್ಕಾಗೆ ಅವರು ಆಯ್ಕೆ ಮಾಡ್ತಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಏನು ಅಂತ ಇವ್ರು ಗೊತ್ತು ಅಂತೀನಿ ಈ ಪೀಪಲ್ಗೆ ಮಾತ್ರ ಅವ್ರು ಪಟ್ಟಂತ ಕಷ್ಟಗಳನ್ನೇನು ಸಂಕಟಗಳೇನೇನು ಅಂತ ಗೊತ್ತು ಅವ್ರಿಗೆ ಅಲ್ದರ ಬೇರೆ ಅವ್ರು ಯೋಚನೆ ಮಾಡಿಂತೀನಿ ಒಬ್ಬ ವ್ಯಕ್ತಿಗೆ ತುಂಬಾ ಶ್ರೀಮಂತಿಕೆ ಇದೆ ತುಂಬಾ ಐಶ್ವರ್ಯ ಇದೆ ಅನ್ ಜೀವನದಲ್ಲಿ ಏನ್ ತೊಂದ್ರೆ ಇಲ್ಲಪ್ಪ ಅವನು ಬಂದ್ಬಿಟ್ಟು ತೊಂದ್ರೆ ಇಲ್ಲ ಇರೋನ್ನ ಕಷ್ಟದಲ್ಲಿರೋನ್ನ ಬಡತನದಲ್ಲಿರೋದನ್ನ ಅರ್ಥ ಮಾಡ್ಕೊಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನಾ ಇಲ್ಲ ಇಲ್ಲ ಎಸ್ ಅಲ್ದರ ಅದಕ್ಕೆ ಯಾರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅವ್ರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದಕ್ಕೆ ದೇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಪಾಪದ ಒಂದು ಸ್ಥಿತಿಯಲ್ಲಿ ಬಿದ್ದಿರೋಂತ ಏನ್ ಮಾಡೋದು ಇವಾಗ ಇವಾಗ ತೆರ ಇವಾಗ ತರ್ತಾ ಅದರ ಉದಾಹರಣೆ ನೋಡ್ರಿ ಬೈಬಲ್ನಲ್ಲಿ ಬೈಬಲ್ ನಲ್ಲಿ ಯಾರೋ ಕುಡ್ದಿ ಏನ್ರಿ ಸರಿಯಾಗಿರಂತ ಒಂದು ಸ್ಥಿತಿಗೆ ಬಂದಿರೋ ಯಾರ ಇದ್ರ ಬೈಬಲ್ ಅಲ್ಲಿ ಸಿಮ್ಸೋನ್ ಕುಡ್ಬಿಟ್ಟ ದ್ರಾಕ್ಷ ಕುಡ್ನಾ ನೋವಾ ಏನ್ ಮಾಡಿದ್ರು ಕುಡ್ದ್ಬಿಟ್ರು ಅಲ್ವರ ಪಾಪ ಗೊತ್ತಿಲ್ಲ ಬಿಡ್ರಿ ಆದ್ರೆ ಕುಡ್ದಿದ್ಮೇಲೆ ಏನಾಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಾ ಆಮೇಲೆ ಪ್ರಜ್ಞೆ ಮೇಲೆ ಏನಾಯ್ತು ಅಯ್ಯೋ ಹಿಂಗೆಲ್ಲ ನಡ್ದೋಯ್ತಲ್ಲ ಅಂತ ಗೊತ್ತಾಯ್ತು ಅವಾಗ ತಿರ್ಗಿ ಸರಿ ಮಿಸ್ಟೇಕ್ ಮಾಡೋರ ಹಾ ಹಂಗಾರೆ ಕುಡಿದ್ರೆ ಏನಾಯ್ತದೆ ಕುಡ್ದವ್ರು ಏನಾಯ್ತಲ್ಲ ಅನ್ಬೋಸ್ತಾರೆ ಹಂಗಾರೆ ಕುಡಿತದಿಂದ ಏನೆಲ್ಲ ತೊಂದರೆಗಳಾಗ್ತದೆ ಇದನ್ನ ಬಿಟ್ಟು ಬರೋದು ಹೇಗೆ ಅಂತ ಅಂದ್ಬಿಟ್ಟು ನೋವನ್ಗೆ ಗೊತ್ತಾಗ್ ಗೊತ್ತಿಲ್ವಾ ಕ್ರಿಶ್ ಎಸ್ ಕ್ರಿಶ್ಚನ ರಾಜ್ಯದಲ್ಲಿ ಎಲ್ಲಾ ಕುಡ್ಕುರು ಎದ್ ಬಂದ್ಬಿಡ್ತಾರೆ ಆದ್ರೆ ಎಲ್ಲಾರು ಬಂದ್ಬಿಟ್ಟು ವೈಶ್ವರಲ್ಲಿ ಎಲ್ಲಿ ಡಿಸ್ಟರಿ ಎಲ್ಲಿ ನಮ್ ಸಾರಾಯ ಅಂಗಡಿ ಅಂತ ಹುಡುಕಾಕ್ ಹೋಗ್ತಾರೆ ಅವಾಗ ಅವ್ರಿಗೆಲ್ಲ ಹೆಂಗ್ ಆಗ್ಬಿಡ್ತಾರೆ ಅಂದ್ರೆ ಒಳ್ಳೆ ಆಗ್ದಂಗ್ ಆಗದಂಗಾಗ್ಬಿಡ್ತದೆ ಇರಲ್ಲ ಅವಾಗ ಅವಾಗ ಇವ್ರನ್ನ ಅರ್ಥ ಮಾಡಿಕೊಂಡು ಇವ್ರಗ ಆ ಕೆಟ್ಟತನದಿಂದ ಬಿಟ್ಟು ಹೊರಗಡೆ ಬರಕ್ ಸಹಾಯ ಮಾಡೋದಕ್ಕೆ ಇರೋದು ಯಾರು ಅಂದ್ರೆ ಅವಾಗ ಪಿತೃಗಳು ಅಥ್ ಹತ್ರ ಅವಾಗ ಏನ್ ಮಾಡ್ತಾರೆ ಅವ್ರಿಗೆ ಅವ್ರ ಸಹಾಯ ಮಾಡ್ತಾರ ಇಲ್ವ ಎಸ್ ಅದಕ್ಕೋಸ್ಕರ ಕರಿತಾರೆ ಇವಾಗ ಅದೇ ತರ ಇವಾಗ ವ್ಯವಸ್ಥೆ ಮಾಡಿ ಇಲ್ಲಿ ನಿಮ್ಮ ನಿಮ್ದಲ್ಲಿ ಜನ ಇದೀರಾ ನಿಮ್ಮಲ್ಲಿ ಯಾರೋ ಕುಡ್ದಿ ಎಲ್ಲಾ ಕೆಟ್ಟ ಅಭ್ಯಾಸ ಎಲ್ಲ ಕಲ್ತಿ ಸತ್ತಿಗ್ ಬಂದ್ಮೇಲೆ ಕ್ರಿಸ್ತನ ಅಂಗೀಕಾರ ಮೇಲೆ ಅವನ್ನೆಲ್ಲ ಬಿಟ್ಟಿದ್ಮೇಲೆ ಅವಾಗ ಆ ಅನುಭವ ನಿಮ್ಮತ್ತೆ ಇರ್ತದೆ ಆದ್ರೆ ಇದೇ ತರ ನಿಮ್ಮ ಅನುಭವನ ದೇವ್ರ ರಾಜ್ಯದಲ್ಲಿ ದೇವ್ರ ಯೂಸ್ ಮಾಡ್ಬೇಕಾರೆ ನೀವ್ ಇನ್ನೊಬ್ರಿಗೆ ಸಹಾಯ ಮಾಡ್ತೀರಾ ಇಲ್ವಾ ಸಹಾಯ ಮಾಡ್ಬೋದಾ ಇಲ್ವಾ ಅಂದ್ರೆ ನೀವೆಲ್ಲ ಕುಡ್ದಿದೀರ ಸರಿ ತಮಾಷೆ ಹೇಳಿದೆ ಓಕೆ ವೆರಿ ಗುಡ್ ಅದರ ಇವಾಗ ನೋಡಿ ನಿಮ್ಗೆ ನಿಮ್ ಪಾಯಿಂಟ್ ಅರ್ಥ ಆಯ್ತಲ್ವಾ ಅವಾಗ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಕೆಟ್ಟತನದಿಂದ ಒಳ್ಳೆತನಕ್ ಬರಕ್ಕೆ ಸಹಾಯ ಮಾಡಕ್ ಸಾಧ್ಯನಾ ಇಲ್ವಾ ಸಾಧ್ಯ ಸಾಧ್ಯ ಇದೆ ಅದಕ್ಕೆ ದೇವ್ರ ಏನ್ ಮಾಡ್ತಾರ ಅಂದ್ರೆ ಲಕ್ಷದ ನಲವತ್ನಾಲ್ಕು ಸಾವಿರ ಜನನ ಏನ್ರಿ ಲೋಕದಲ್ಲಿ ಎಲ್ಲಾ ತರದ ಜನಗಳಿಂದ ಏನ್ ಮಾಡ್ತದೋ ಆಯ್ಕೆ ಮಾಡ್ತಾರದು ಅದೇ ಹೇಳ್ತಾರೆ ಗೊತ್ತಾ ನಿಮ್ಮನ್ನ ಕರದಿರೋದ್ ನೋಡಿ ಲೋಕದಲ್ಲಿ ದೇವರು ಶ್ರೀಮಂತರು ನೇಮ್ ಮಾಡಕ್ ಹೋಗಿಲ್ಲ ಕರೀಲಿಲ್ಲ ವಿಶ್ವಾಸದಲ್ಲಿ ಶ್ರೀಮಂತರು ಅದರ ಐಶ್ವರ್ಯ ಲೋಕದ ಐಶ್ವರ್ಯಗಳ ಬಡತನದಲ್ಲಿ ಏನ್ ಮಾಡ್ ದೇವ್ರು ಸತ್ಯಕ್ಕೆ ಕರತಂದವ್ರಿ ಅಲ್ವಾರ ಅದೇ ತರ ನೋಡ್ಬೇಕಾರೆ ಏನ್ರೀ ಹಳೆ ಓಡಂಬಡಿಕೇಲೆ ಏನ್ರಿ ಎಷ್ಟೆಲ್ಲ ಮೋಸ ಅನುಭವಿಸಿರೋ ವ್ಯಕ್ತಿಗಳಿದಾರ ಹಾ ಮೋಸ ಅನ್ಭವಸ್ಬಿಟ್ರು ಎಲ್ಲಾ ನೀತಿವಂತ ನಡ್ಕೊಂಡ್ರು ಅದ್ರು ತುಂಬಾ ಮೋಸ ಅನ್ಭವಸ್ತಿದ್ರು ಅತ್ರ ಯಾರು ಆರ ಬೈಬಲಲ್ಲಿ ದಾವಿದು ವೆರಿ ಗುಡ್ ಅದರ ಏನ್ ಮಾಡಿದ್ರು ದಾವಿದ್ ನಮ್ದವ್ರೆಲ್ಲಾರು ದಾವಿದ್ ಕೈ ಹೋಗ್ಬಿಟ್ರು ಅಂತೀನಿ ಅದರ ಮೋಸ ಮಾಡ್ಬಿಟ್ರು ಆಮೇಲೆ ಇನ್ಯಾರಿದ್ದಾರೆ ನೋಡಿದ್ರ ಪಾಪ ಅಣ್ಣ ತ ಅಣ್ಣಂದ್ರೆ ಎಷ್ಟ್ ನಂಬ್ಕೊಂಡಿದ್ದಾರ ಅಣ್ಣಂದಿಗೆಲ್ಲ ಸಿನ್ಸಿಯರ್ ಆಗಿ ಊಟ ತೊಗೊಂಡ್ ಕೊಡ್ತಾನೆ ಊಟ ತಗೊಂಡ್ರೆ ಊಟ ತಿನ್ಬಿಟ್ಟು ಗುಂಡಿಗೆ ಹಾಕಿ ಮಾರೇ ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಇನ್ಯಾರಿದ್ದಾರೆ

ತನ್ನ ಪುತ್ರ ಸ್ವೀಕಾರನ ಮಾರ್ಬಿಡ್ತಾನ ಅವನು ಅದರಿಂದ ಅವ್ನ ಪಿತೃಗಳ ಲಿಸ್ಟ್ ಅಲ್ಲಿ ಬರಲ್ಲ ಅವನು ನೆಕ್ಸ್ಟ್ ಇನ್ ಯಾರು ಇನ್ಯಾರು ಬರ್ತಾರೆ ಹೇಳಿ ಯೇಸ್ ಅವನ್ಗೆ ಇನ್ನೊಬ್ಬ ಇದ್ನಲ್ಲ ಸಹೋದ್ರ ಯಾರು ಅದು ಯಾಕೊಬ್ಬನ್ಗೆ ಮೋಸ ಮಾಡಿದ್ರ ಇಲ್ವಾ ಅಲ್ವರ ಇವಾಗ ಅವನು ಮೋಸ ಹೋಗೋದ್ರಿಂದ ಏನ್ ಕಲ್ತ್ಕೊಂಡ ಪಾಠ ಯಾಕೊಬ್ಬ ಏನ್ ಕಲ್ತ್ಕೊಂಡ ಪಾಠ ಅವನ ದೇವ್ರಿಗೆ ವಿಧೇಯನಾಗಿರೋದಕ್ಕೆ ಕಂಡ ಎಸ್ ಅದರ ಹೆಂಗ್ ಕಲ್ತ್ಕೊಂಡ ಅಂದ್ರೆ ಯಾಕೋ ಬಂದೆ ಆ ಪದದ ಅರ್ಥ ಏನು ವಂಚಕ ವಂಚಕ ಇವರೇ ಮೋಸಗಾರ ಅಂತೆ ಇವಾಗ ಒಬ್ರು ಮೋಸ ಮಾಡದ್ ಹೆಂಗಿರ್ತದೆ ಅವಾಗ ಏನ್ ಕಲ್ತಿಾನೆ ಓ ಮೋಸ ಮಾಡ್ಬೇಕೋ ಮಾಡ್ಬಾರ್ದು ಮಾಡಬಾರ್ದು ಮೋಸ ಆದ್ರೆ ಏನಾಗ್ತದೆ ಎಷ್ಟೆಲ್ಲಾ ಅನ್ಭವಸ್ಬೇಕು ಎಷ್ಟೆಲ್ಲಾ ಕಷ್ಟ ಆಗ್ತಾನೆ ಅನ್ಬಿಟ್ಟು ಇದನ್ನೆಲ್ಲಾ ಅವನು ಅನ್ಭವಿಸಿರ್ತಾನ ಇಲ್ವಾ ಇವಾಗ ಯೋಚನೆ ಮಾಡಿ ಯಾಕೋ ಇನ್ನೊಂದ್ಸತಿ ಮೋಸ ಮಾಡಕ್ ಹಂಗ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇದ್ ಬಂದ್ರೆ ಯಾರ್ಯಾರೆಲ್ಲ ಮೋಸ ಹೋಗಿದಾರೋ ಅವ್ರಿಗೆಲ್ಲ ಸಹಾಯ ಮಾಡಕ್ಕೆ ಯಾರಿದ್ದಾರೆ ಜೇಕಬ್ ಜೇಕಬ್ ಎಲ್ಪ್ ಮಾಡ್ತಾನೆ ಇಲ್ವಾ ಇದೇ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಇದೆ ದಿನಾ ಪಾರ್ಲಿಮೆಂಟಲ್ ಡಿಸ್ಕಷನ್ ಇದೇ ಆಗೋದು ಇವತ್ತು ಇಂಥವ್ರು ಮೋಸ ಹೋದ್ರು ಅಂಥವ್ರು ಮೋಸ ಹೋದ್ರು ಇದನ್ನೆಲ್ಲ ನಾನು ಹಿಂಗಪ್ಪ ಅದನ್ನ ಸಹಾಯ ಮಾಡಿದೆ ಅಂದ್ಬಿಟ್ಟು ಇದೇನೇ ಏನು ಮಾಡೋದು ಅವರು ಹಗ್ಲು ರಾತ್ರಿ ಡಿಸ್ಕಸ್ ಮಾಡೋದು ಇವಾಗ ಇದೇ ತರ ಸಭೆ ವಿಚಾರಕ್ಕೆ ಬನ್ನಿ ಸಭೆ ವಿಚಾರದಲ್ಲಿ ಕೂಡ ಏನ್ರಿ ತುಂಬಾ ಮೋಸ ಮೋಸವಾಗಿರೋರು ಯಾರು ಅಲ್ಲಿ ಬೈಬಲಲ್ಲಿ ತುಂಬ ಮೋಸವಾಗಿರೋಂಥ ಸಹೋದರಗಳು ಯಾರು ಪೌಲ್ ಅದ್ರಲ್ಲಿ ಹೇಳ್ತಲ್ಲ ಸುಳ್ಳು ಸಹೋದರಗಳ ನಡುವೆ ಎಷ್ಟೋ ಸಭೆಗಳ ಚಿಂತೆ ಏನಾಗಿದ್ದೆ ಬರ ಕಾಡ್ತಾ ಇದ್ದೆ ಅಂತರ ಅಪೋಸ್ಟ್ ಪೋಲ್ ಏನ್ ಎಲ್ಲರೂ ಸಿಕ್ಕಾಪಟ್ಟೆ ಅವರು ಅನುಭವಿಸಿದ್ರು ಆ ಅನುಭವದಲ್ಲಿ ಏನ್ ಕಲ್ತರು ಅವ್ರು ಓ ಯಾರು ಕರೆಕ್ಟ್ ಯಾರು ತಪ್ಪು ನಿಜವಾದ ದೇವ್ರ ಮಕ್ಳು ಯಾರೋ ಸುಳ್ಳು ದೇವ್ರ ಮಕ್ಳು ಯಾರು ಇವ್ರನ್ನ ನಾವು ಹೆಂಗ ನಾವು ಹ್ಯಾಂಡಲ್ ಮಾಡ್ಬೇಕು ಈ ತರ ಆದವ್ರಿಗೆ ಎಷ್ಟೆಲ್ಲ ಮನ್ಸಿಗೆ ಕಷ್ಟ ಆಗ್ತಾರೆ ಅವ್ರಿಗೆ ಹೆಂಗೆ ಸಹಾಯ ಮಾಡ್ಬೇಕು ಅಂತ ಅಪೋಸ್ಟ್ಲಿ ಪೋಲ್ ಅರ್ಥ ಮಾಡ್ಕೊಂಡ್ರ ಇಲ್ವಾ ಅಲ್ವರ ಹಂಗ್ರೆ ಬೇರೆಯವ್ರಿಗೆ ಎಲ್ಪಡಕಪ್ಪ ಪೋಲ್ಗೆ ಆಗ್ತದ ಇಲ್ವಾ ಅದರ ಆಮೇಲೆ ಎಷ್ಟು ಕಷ್ಟಪಟ್ಟರು ಅಪ್ಪಸ್ಲು ಪೋಲು ಸ್ವಂತ ದುಡಿಮೆಯಿಂದ ಏನ್ ಮಾಡೋರು ಸಭೆನವ್ರು ಅವರು ನಡ್ಸೋರು ದೇವ ಸೇವೆ ಮಾಡೋರು ಅಲ್ವರ ಇವಾಗ ಕಷ್ಟದಲ್ಲಿ ಕಷ್ಟದಲ್ಲಿರೋರ್ಗೆ ಹೆಂಗಿರ್ತಾರೆ ಬಡತನದಲ್ಲಿರೋರ್ಗೆ ಹೆಂಗಿರ್ತಾರೆ ಅನಾರೋಗ್ಯದಲ್ಲಿ ಇದ್ರೆ ಹೆಂಗಿರ್ತಾರೆ ಅಂದ್ಬಿಟ್ಟು ಈ ಫೀಲಿಂಗ್ಸ್ ಅಲ್ಲಿ ಯಾರು ಗೊತ್ತು ಎಲ್ಲಾ ದೇವ್ರ ಮಕ್ಳು ಗೊತ್ತು ಅದೇ ತರ ಪ್ರಿಯರೇ ನಿಮ್ ಜೀವಿತದಲ್ಲಿ ನಮ್ ಜೀವಿತದಲ್ಲಿ ಒಂದು ಕಷ್ಟ ಇದೆ ಒಂದ್ ತೊಂದರೆ ಇದೆ ಅಂದ್ರೆ ನಾವೇನ್ ಗೊತ್ತ ತಿಳ್ಕೊಬೇಕು ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರೋದ್ ಏನದು ಪರೀಕ್ಷೆ ಹ್ಮ್ ಅಪೋಸ್ಟ್ಲು ಪೌಲ್ ಏನ್ ಹೇಳ್ತಾರೆ ಒಂದು ಏನಿಟ್ಟಿರೋ ದೇಹದಲ್ಲಿ ಯಾರಂತ ಹಾ ಸೈತಾನ ಎಲ್ಲಿಟ್ಟವರಂತೆ ದೇವರು ಅಪೋಸ್ ಪೌಲ್ ದೇಹದಲ್ಲೇ ದೇಹದಲ್ಲಿ ನಮ್ ದೇಹದಲ್ಲೆಲ್ಲ ಹೆಂಗಿರ್ಬೇಕು ಏನಿರ್ತೈತ್ರಿ ಇರ್ಬೇಕು ನಾವೆಲ್ಲ ಬೆಂಚ್ ಕರಲ್ಲಿ ತಿರ್ಗಾಡ್ಬೇಕು ನಮ್ಗ್ ಕಂಫರ್ಟಬಲ್ ಆಗಿ ಹಾಸಿಗೆಯಲ್ಲಿ ಸುಖ ಸಿಂಹಾಸನ ಮಲಗಿರ್ಬೇಕು ಬೆಳಬೇಗೆ ಕರೆಕ್ಟ್ ಊಟ ನಾಶ ಬಂದ್ಬಿಡ್ಬೇಕು ಕರೆಕ್ಟ್ ಆಗಿ ತಿಂಗ್ಳಾಗಿದ್ದ ತಕ್ಷಣ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬಂದ್ಬಿಡ್ಬೇಕು ನೋಡಪ್ಪ ಹಿಂಗೆಲ್ಲ ಇದ್ರೆ ನಾವ್ ದೇವ್ರಿಗೆ ತುಂಬಾ ನಂಬಿಕೆ ಆಗಿತಿ ಓಟ ಓಡಿ ಸೂಪರ್ ಆಗಿ ಮುಗಿಸ್ಬಿಡ್ತೀರಿ ಈ ತರ ಇದ್ರೆ ಆಯ್ತದ ಅದಕ್ಕೆ ಎಲ್ಲೂ ಮಕ್ಳು ಜೀವಿತದಲ್ಲಿ ತೊಂದರೆ ಇರ್ಬೇಕು ತೊಂದ್ರೆ ಇತ್ತು ಅಂದ್ರೆ ತುಂಬಾ ಬಹು ಖುಷಿ ಪಡ್ಬೇಕು ಗೊತ್ತಾ ಇದು ದೇವರಿಂದ ಕೊಟ್ಟಂತ ಒಂದು ಒಂದು ಮುಳ್ಳು ಏನಕ್ಕೆ ಅಂದ್ರೆ ನಾವು ಹೆಚ್ಚಳ ಪಡಬಾರ್ದು ನಮ್ಮಲ್ಲಿ ಅಹಂಕಾರ ಬರಬಾರ್ದು ನಾವು ದೇವರಿಂದ ದೂರ ಆಗ್ಬಾರ್ದು ಅಂದ್ಬಿಟ್ಟು ದೇವ್ರ್ ನಮ್ಗ್ ಏನ್ ಮಾಡ್ತಾರೆ ಇವೆಲ್ಲ ಒಂದು ಮುಳ್ಳುಗಳನ್ನ ಕೊಟ್ಟಿರ್ತಾರೆ ಇದರಿಂದ ನಾವು ಪಾಠವನ್ನ ಕಲ್ತ್ಕೊಂಡು ಕ್ರಿಸ್ತನ್ಗೆ ಏನಬೇಕ ಅತಿ ಹತ್ರವಾಗಿ ಏನ್ ನಾವು ಬೆಳೆದಿಕ್ಕೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ ನಮ್ಗ್ ಸಹಾಯ ಮಾಡ್ತಾರೆ ಅಂತ ಅರ್ಥ ಅದಕ್ಕೆ ಈ ಮೈಂಡ್ ಯಾವಾಗ ನಮ್ ಮನ್ಸಲ್ಲಿ ಏನಾಗಿರ್ಬೇಕು ಇರ್ಬೇಕು ನಮ್ ಜೀವಿತ ಕಷ್ಟ ಬಂತ ಬಡತನ ಬಂತ ತೊಂದರೆ ಬಂತ ಕಾಯಿಲೆಗಳು ಬಂತ ಬಲಹೀನತೆ ಬಂತ ಎಲ್ಲಾ ತರ ಶೋಧನೆ ಬಂತ ನಾವೇನ್ ಎನ್ಸ್ಕೊಬೇಕು ಓಹೋ ಜಗತ್ತಲ್ಲಿ ಈ ತರ ಜನಗಳಿದ್ದಾರೆ ಇವದ ರೆಡಿ ಮಾಡಕ್ಕೆ ದೇವ್ರ್ ನಮ್ಗೆ ಏನ್ ಮಾಡ್ತವ್ರೆ ನಮ್ಗೆ ಅನುಭವ ಕೊಡ್ತ ಅಂತ ನಾವೇನ್ ಮಾಡಬೇಕು ನಾವಿದ್ನ ಕಲಿಬೇಕು ಅರ್ಥ ಆಯ್ತಾ ಸರಿ ಇವಾಗ ದೇವ್ರ ನಿಮ್ನೆಲ್ಲ ಏನಕ್ಕೆ ಪರ್ಲಕ್ಕು ಅಂತ ಅಂದ್ಬಿಟ್ಟು ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನೀವು ಕನ್ಸಲ್ಲಿ ಕೇಳಿದ್ರು ಕೂಡ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಅದರ ಏನಿಕೆ ಸ್ತೋತ್ರ ಸ್ತೋತ್ರ ಕರ್ತನೆ ಸ್ತೋತ್ರ ಹಗಲು ರಾತ್ರಿ ಸ್ತೋತ್ರ ಅಂತ ಹೇಳೋದಿ ಕರೀತವ್ರಾ ಇವಾಗ ಸ್ತೋತ್ರ ಹೆಂಗೆ ಈ ತರ ಕೆಲ್ಸಾ ಮಾಡಿ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಈ ತರ ನೋಡ್ಸ್ಬಿಟ್ರೆ ಅಟಾಮೆಟಿಕ್ ಆಗಿ ಎಲ್ಲಾ ಜನಗಳು ಏಸ್ ಕಸ್ತಾರ ಆದ್ರೆ ಅದೇ ದೇವ್ರಿಗೆ ಏನ್ರಿ ಇವಾಗ ಎಸ್ ಅದೇ ಸ್ತೋತ್ರ ಅದ್ಕೆ ಅದಕ್ಕೆ ಹೇಳೋದು ಹಗಲು ರಾತ್ರಿ ಏನ್ ಮಾಡ್ತಾನಂತೆ ದೇವ್ರ ಮಕ್ಳು ಅವ್ರಿಗೆ ಅದ್ ಹೇಳ್ತಾರಲ್ಲ ಲಕ್ಷ ನವತ್ನಾಲ್ಕು ಸಾವಿರ ಜನಗಳು ಹಗಲು ರಾತ್ರಿ ಕ್ರಿಸ್ತರ ಪುನವರ್ತನಲ್ಲಿ ಬರುವಂತ ಪ್ರತಿಯೊಬ್ಬ ಮನುಷ್ಯರು ರೋ ಪ್ರಕಟ ಹದಿಮೂರನೇ ಹೇಳ್ತಾರಲ್ಲ ಪ್ರತಿಯೊಬ್ಬ ಮನುಷ್ಯರು ಹಗಲು ರಾತ್ರಿ ದೇವ್ರಿಗೆ ಮಾಡ್ತಾರೆ ಸಿಂಹಾಸನ ಇರೋ ಆತನಿಗೆ ಸ್ತೋತ್ರ ಸ್ತೋತ್ರ ಅಂತ ಹೇಳೋದು ಗೊತ್ತಾ ಎಲ್ಲಾ ಕೆಟ್ಟ ಇದ್ದಿ ಒಬ್ಬ ಮನುಷ್ಯ ಒಳ್ಳೆವನ್ ಆಗ್ಬಿಟ್ಟ ಅಂತಂದ್ರೆ ಆ ಮನುಷ್ಯ ಏನ್ ಮಾಡ್ತಾನೆ ಹೇಳಿ ದೇವ್ರಿಗೆ ಸ್ತೋತ್ರ ಸಲಸ್ತಾನ ಇಲ್ವಾ ಮನ್ಸಲ್ಲಿ ಮನ್ಸಲ್ಲಿ ಬರುವಂತ ಒಂದು ಒಂದು ಅಡ್ಮಿರೇಷನ್ ದೇವ್ರಿಗೆ ಇದನ್ನೇ ಮಾಡೋದಕ್ಕೆ ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ ಇವಾಗ ಕರಿತಾ ಇದ್ದಾರೆ ಅಲ್ ಅದಕ್ಕೆ ನೋಡ್ಬೇಕಾರೆ ಎಂತವ್ರನ್ನ ಕರಿತಾ ಇದ್ದಾರೆ ನಮ್ಮಲ್ಲಿರೋ ಬಲಹತ ಕರೀತವ್ರೆ ಯಾಕೆ ಅಂದ್ರೆ ನಮ್ಮ ಬಲಹತನ ಉಪಯೋಗಿಸ್ಕೊಂಡು ದೇವ್ರ ಏನು ಮಾಡ್ತಾರೆ ಒಳ್ಳೆ ಕೆಲ್ಸನ ಮಾಡೋದಕ್ಕೆ ಏನ್ ಮಾಡ್ತಾರೆ ಬ್ಯೂಟಿಫುಲ್ ಗ್ರೂಪ್ನ ನಮ್ನ್ ಕರಿತಾ ಇರೋದು ಅರ್ಥ ಅರ್ಥೈತ್ರ ವೆರಿ ಗುಡ್ ಸೂಪರ್ ಅಲ್ ಅದಕ್ಕೆ ನೋಡಿ ಗಿಡಿಯೋನ್ಗೆ ಎಷ್ಟ್ ಜನ ಆಯ್ಕೆ ಮಾಡಿದ್ದಾವ ಬರೀ ಮುನ್ನೂರು ಜನ ಅದರ ಭಯ ಹೆದರಿಕೆ ಯಾರಿದ್ಯೋ ಮನೆಗೆ ಅಂದ ಟಕ್ ಅನ್ ರೈಟ್ ಅನ್ ಅಂದ್ರೆ ಅದೇ ತರ ಏನ್ರಿ ದೇವ್ರ ಮಕ್ಳು ಯಾವಾಗ ದೇವ್ರಿಗೋಸ್ಕರ ಮುಂದೆ ಬರಂಗೇನಾಗಿರ್ಬೇಕು ಎದೆ ಬಗ್ಗೆ ಮುಂದೆ ಬರಂಗಿರ್ಬೇಕು ಯಾಕೊತ್ತಾ ನಾವು ಯಾರನ್ನ ನಂಬ್ಕೊಂಡಿದ್ರೆ ಜಗತ್ತಿನ ಸೃಷ್ಟಿಕರ್ತ ಜಗತ್ತಿನ ಸೃಷ್ಟಿಕರ್ತ ಅಂತ ಹೇಳ್ಬೇಕಾದ್ರೆ ಗೊತ್ತಾ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋಂಥ ಏನ್ರಿ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ರೆ ಅದಕ್ಕಿಂತ ಒಂದು ಸರ್ವಶಕ್ತನಾಗಿರೋ ದೇವರು ಅವ್ರ ಮುಂದೆ ಅಸಾಧ್ಯವಾದದ್ದು ಯಾವ್ದು ಹಂಗಿರ್ಬೇಕ ಅವ್ರು ನಮ್ ಜೊತೆಗಿರ್ಬೇಕ ನಾವ್ ಯಾವ್ ಧೈರ್ಯ ಮೇಲೆ ನಿಂತಿರ್ಬೇಕು ವ್ಯವಸ್ಥೆ ಮಾಡ್ರಿ ಅದರ ಇವತ್ತು ಒಬ್ಬ ಅಮೇರಿಕ ಪ್ರೆಸಿಡೆಂಟ್ ಅದರ ಅವನು ಧೈರ್ಯವಾಗಿ ಏನ್ರಿ ಒಂದು ಊರಿಗೆ ಬರ್ತಾನೆ ಅಂತಂದ್ರೆ ಯಾವ ಭರವಸೆ ಮೇಲೆ ಬರ್ತಾನೆ ಅಂತಂದ್ರೆ ಅವನಿಂಗಿರೋಂಥ ಸೆಕ್ಯೂರಿಟಿ ಭರವಸೆ ಅದರ ಅಮೇರಿಕಾ ಪ್ರೆಸಿಡೆಂಟ್ ಅವ್ರ ಊರಿಗೆ ಬರ್ತಾನೆ ಅಂತ ಹೆಂಗ್ ಮಾಡ್ತಾರೆ ಒಂದು ತಿಂಗಳ ಮುಂಚೆ ಅವನ್ ಸೆಕ್ಯೂರಿಟಿ ಫೋರ್ಸ್ ಅವ್ ಊರಿಗೆ ಹೋಗ್ತಾರಂತೆ ಊರ್ಗ್ ಹೋಗ್ಬಿಟ್ಟು ಅವ್ನ್ ಬರೋಂತ ಯಾವ ಯಾವ ರೋಡ್ ಇದೆಯೋ ಗಲ್ಲಿಗಳಿದ್ಯೋ ಎಲ್ಲಾ ಜಾಗದಲ್ಲಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಬಂದೋಬಸ್ತ್ ಮಾಡಿ ಅವನ್ ಬರಂತ ಜಾಗದಲ್ಲಿ ಯಾವ್ದೇ ರೀತಿ ಏನಂತ ತೊಂದ್ರೆ ಆಗ್ಬಿಡೋದು ಫಸ್ಟ್ ಏನ್ ಮಾಡ್ತಾನೆ ಅಡ್ವಾನ್ಸ್ ಆಗೇ ಹಂಗೆ ದಾರಿ ಸಿದ್ಧ ಮಾಡ್ತಾರಂತೆ ಅಲ್ರ ಇವಾಗ ನಾವ್ ನಂಬಿರೋದು ಯಾರು ಯಾರನ್ನ ನಂಬಿದಿರಿ ಸೇನಾಧ್ಯಕ್ಷರ ಅದ್ರ ಅವ್ರ ಯಾವತ್ತು ತೂಗೂಡ್ಸುದು ಇಲ್ಲ ಹಂಗಿರ್ಬೇಕಾದ್ರೆ ನಮಗೆ ನಮ್ಮ ಒಂದು ಮಾರ್ಗದಲ್ಲಿ ಮಾಡ್ಬೋದು ಅಲ್ದ್ರ ದೇವ್ರು ನಮ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಮಾರ್ಗ ಏನ್ ಮಾಡ್ತಾರೆ ಸುಖವಾಗಿ ಮಾಡ್ತಾರೆ ಅದೇ ಹೇಳ್ತಾರಲ್ಲ ಆತರ ನಂಬ್ಕೊಂಡವ್ರಿಗೆ ಎಲ್ಲವೂ ಏನಾಗ್ತದೆ ಎಸ್ ಎಲ್ಲೂ ಒಳ್ಳೇದಾಗ್ತದೆ ಆಗ್ತದೆ ಯಾರಿಗಾಗೋದು ಒಳ್ಳೇದ್ಗೆ ವಚನ ಓದಿ ರೋಮಪುರದಲ್ಲಿ ಎಂಟು ಇಪ್ಪತ್ತೆಂಟು ರೋಮನ್ಸ್ ಓದಿ ಇದಲ್ಲದೆ ರವಿ ಬಿಡದ್ರು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ನೋಡ್ರ ಯಾರಿಗಂತ ಅನುಕೂಲವಾಗದು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಅಂದ್ರ ಸುಮ್ನೆ ಬಂದ್ಬಿಟ್ಟು ದೇವರನ್ನ ಪ್ರೀತಿ ಮಾಡ್ತೀನಿ ಪ್ರೀತಿ 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 ಅಂದ್ಬಿಟ್ಟು ಸುಮ್ನೆ ಆಗಲ್ಲ ಆ ಪ್ರೀತಿ ನಿಮ್ ಎಸ್ ಕ್ರಿಯ ರೂಪದಲ್ಲಿ ತರೋರಾಗಿರ್ಬೇಕು ಆ ತರ ಆತರ ಯಾರು ಕ್ರಿಯ ರೂಪದಲ್ಲಿ ತರ್ತಾರ ನೋಡ್ರಿ ಇಂತೀನಿ ಅವ್ರಿಗೆ ಸಕಲವನ್ನು ದೇವರೇ ಮಾಡ್ತಾರೆ ಒಳ್ಳೇದಿಗೆ ಮಾಡ್ತಾರೆ ಇಷ್ಟೊಂದ್ ಎಕ್ಸಾಂಪಲ್ಸ್ ನೋಡಿದ್ರಿ ದಾವಿದ್ ನೋಡಿದ್ರಿ ಯೋಬ್ ನೋಡಿದ್ರಿ ಆಮೇಲೆ ಯಾಕೋಬ್ಬನ್ ನೋಡಿದ್ರಿ ಅಪೋಸ್ಟ್ ಪೌಲ್ ಅನ್ ನೋಡಿದ್ರಿ ಇವರೆಲ್ಲಾ ಜೀವಿತದಲ್ಲಿ ಯೋಬ ಇವರೆಲ್ಲಾ ಜೀವಿತದಲ್ಲಿ ಏನ್ ನೋಡಿದ್ರಿ ಅವ್ರಿಗೆಲ್ಲ ಯೋಸಫ್ ಇವ್ರೆಲ್ಲಾ ಜೀವಿತದಲ್ಲಿ ಕೆಟ್ಟದಾಯ್ತು ಆದ್ರೆ ಈ ಕೆಟ್ಟದನ್ನೆಲ್ಲಾ ದೇವ್ರು ಒಳ್ಳೆದ್ ಮಾಡಿದ್ರೆ ಕೆಟ್ಟದ್ ಮಾಡಿದ್ರ ಒಳ್ಳರ್ಧಾರ ಹೆಂಗಿರ್ಬೇಕಂದ್ರೆ ದೇವ್ರಿಗೆ ಬಗ್ಗಿ ದೇವ್ರ ಕಡೆ ವಾಲ್ಕೊಂಡ್ ತೊಣತ ನಿರ್ಧಾರಗಳನ್ನ ಎಂಥಾ ಡಿಸಿಷನ್ ಆಗ್ಲಿರಿ ಅದು ಟೆಂಪ್ರರಿಯಾಗಿ ಭಯಂಕರವಾಗಿ ವರ್ಷ ಆಗಿರ್ಬೋದು ನಮ್ ಡಿಸಿಷನ್ಗಳು ಆದ್ರೆ ಹೋಗೋ ದೇವ್ರಿಗೆ ಮತ್ತೆ ಮಾಡ್ತಾರೆ ಎಲ್ಲಾನು ಏನ್ ಮಾಡ್ತಾರೆ ಒಳ್ಳೇದಿಗಾಗಿ ಮಾರ್ಪಾಡ್ ಮಾಡ್ದೆ ಮಾಡ್ತಾರೆ ಅಲ್ರ ಅದು ದೇವರು ವಾಕ್ಯ ಹೇಳಂತ ಮಾತು ಅದರ ಸರ್ವಶಕ್ತಿನ ಮಾತು ಯಾವತ್ತೂ ಸುಳ್ಳಾಡೋದಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ಬ್ರದರ್ ಅಸಲ್ ಹೇಳ್ತಾರೆ ಬ್ರದರ್ ರಸಲ್ಗೆ ಒಂದು ಕ್ವಶನ್ ಕೇಳ್ತಾರೆ ಹಾ ಎಷ್ಟು ಚೆನ್ನಾಗಿ ಒಂದು ಕ್ವಶನ್ ಕೇಳ್ತಾರೆ ಬ್ರದರ್ ಇವಾಗ ನೀವು ಒಂದ್ ಕಡೆಗೆ ಮಾತಾಡಕ್ ಹೋಗ್ತೀರಾ ನಿಮ್ಗೆ ತುಂಬಾ ಹುಷಾರಿಲ್ಲ ನಿಮ್ಗೆ ಆರೋಗ್ಯ ಇಲ್ಲ ಅವಾಗ ನೀವೇನ್ ಮಾಡ್ತೀರಾ ನೀವ್ ಮಾತಾಡ್ತೀರೋ ಇಲ್ವೋ ಸಬ್ಜೆಕ್ಟೋ ಅಂತ ಒಂದ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬ್ರದರ್ ರಸಲ್ ಏನ್ ಉತ್ತರ ಕೊಟ್ಟಿರ್ಬೋದು ನೀವ್ ನೀವಿದ್ರೆ ಆ ಸ್ಥಾನದಲ್ಲಿ ನೀವೇನು ಉತ್ತರ ಕೊಡ್ತೀರಾ ನಿಮ್ಗೆ ಏನ್ ಅನಿಸ್ತದೆ ವಾಟ್ ಈಸ್ ದಶನ್ ಕ್ವಶನ್ ಏನು ಅಂತಂದ್ರೆ ಬ್ರದರ್ ರಸಲ್ಗೆ ಏನಂತ ಕೇಳ್ತಾರೆ ಬ್ರದರ್ ನಿಮಗೆ ಒಂದು ಕನ್ವೆನ್ಷನ್ ಸಬ್ಜೆಕ್ಟ್ ಮಾತಾಡ್ಬೇಕು ನೀವು ಆದರೆ ನಿಮಗೆ ಹುಷಾರು ಇರೋದಿಲ್ಲ ನಿಮಗೆ ಅನಾರೋಗ್ಯ ಇರ್ತದೆ ಆ ಟೈಮಲ್ಲಿ ನೀವು ಸಬ್ಜೆಕ್ಟ್ ಮಾತಾಡ್ತಿರೋ ಇಲ್ಲ ಸಬ್ಜೆಕ್ಟ್ ಮಾತಾಡೋಕೆ ಆಗಲ್ವಾ ಅಂತ ಹೇಳ್ಬಿಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ವಾಟ್ ಈಸ್ ದ ರಿಪ್ಲೈ ಬ್ರದರ್ ರಸಲ್ ವುಡ್ ಹ್ಯಾವ್ ಗಿವನ್ ವಾಟ್ ಈಸ್ ಯುವರ್ ಒಪೀನಿಯನ್ ನಿಮ್ಮ ವಿಭಿನ್ನ ನೀವು ಕೊಡ್ತಾ ಇದ್ದಿರಿ ಒಬ್ಬೊಬ್ಬರಾಗಿ ಹೇಳಿ ಆಗಲ್ಲ ಪೋಸ್ಟ್ಪೋನ್ ಗಾಡ್ಸ್ ಕ್ರಾಶ್ ಯು ಓಕೆ ನೆಕ್ಸ್ಟ್ ಆಗಲ್ಲ ಅಂತಿದ್ವಿ ಇಬ್ರದು ಆಗಲ್ಲ ಸಂತೋಷಾ ವೆರಿ ಗುಡ್ ಬ್ರದರ್ ಪೋಸ್ಟ್ಪೋನ್ ಮಾಡ್ತಿದ್ವಿ ಡೇಟ್ ಓ ಸಭಾ ಎಕ್ಸಲೆಂಟ್ ಗುಡ್ ಗುಡ್ ಕೂಡ ಆತನ ಒಂದ್ ಕಂಟ್ರೋಲ್ ಇರುವಾಗ ಬ್ರದರ್ ಆತ ಆರೋಗ್ಯ ಇದೆ ಅದು ಆರೋಗ್ಯ ದಿವ್ಯದಲ್ಲಾಗ್ಲಿ ಅಥವಾ ರೋಗ ದಿವ್ಯಾಗ್ಲಿ ಇವ್ರು ನೋಡಿದಾಗ ಮುಳ್ಳಿಟ್ಟವ್ರು ದೇವ್ರೇ ತೆಗೀರ ದೇವ್ರ ಇದ್ದಾಗ ಆತನ ಬಲ ಕೊಟ್ಟು ನೆಡಸೋರೋ ದೇವ್ರಾಗಿರೋದ್ರಿಂದ ದೇವ್ರ ಚಿತ್ತಬಿಟ್ ಮಾಡ್ತೀನಿ ಅಂತ ಮುಂದುವರಿಸಿದ್ರು ಬ್ರದರ್ ವೆರಿ ಗುಡ್ ಹೇಳಿ ಹೇಳಿ

ಓಕೆ ಗುಡ್ ಅಾ ನಿರ್ಮನ್ ಸೀತಾರಾ ಹೇಳಿ ಓಕೆ ಸರಿ ಅಾ ಬೇರೆ ನೇರ ಹೇಳ್ತಿರಾ ನಾನು ಹೇಳಲೇ ಬ್ರದರ್ ಆ ರಾಜು ಬ್ರದರ್ ಹೇಳ್ರಿ ಆ ಬ್ರದರ್ ಪ್ರಾರ್ಥನೆ ಮಾಡ್ತಾ ಇದೆ ಬ್ರದರ್ ದೇವರ ನಿಮಗೆ ಗೊಪ್ಪಿಸ್ಕೊಳ್ತಿದ್ದೀನಿ ನೀವು ಏನ್ ಹೇಳ್ತಿರೋ ನಿಮ್ ಚಿತ್ರದಂತೆ ನಡೆಯಲಿ ಅಂತ ಅವರು ಗೊಪ್ಪಿಸ್ಕೊಳ್ತಾ ಇದೆ ಬ್ರದರ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ಸರಿ ಓಕೆ ಬ್ರದರ್ ಅದಸಲಿ ಏನು ಉತ್ತರ ಕೊಟ್ಟಿರ ಬ್ರು ಅಂತ ಹೇಳಲಾ ಸರಿ ಸರಿ ಓಕೆ ಬ್ರದರ್ ಅಸಲ್ ಏನಪ್ಪ ಉತ್ತರ ಕೊಟ್ರು ಅಂತಂದ್ರೆ ಅವ್ರು ಹೇಳ್ತಾರೆ ಆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗೂ ದೇವ್ರು ನಂಗೆ ಏನು ಮಾಡ್ತಾರೆ ಆರೋಗ್ಯ ಕೊಟ್ಟೆ ಕೊಡ್ತಾರೆ ಅಂತಂದ್ಬಿಟ್ಟು ಉತ್ತರ ಕೊಡ್ತಾರೆ ಅದು ದೇವರು ಮಕ್ಕಳಲ್ಲಿರೋ ಒಂದು ಒಂದು ಭರವಸೆ ಯಾಕಂದ್ರೆ ದೇವರು ಆತನ ಒಂದು ಸಂಕಲ್ಪ ಇಲ್ದಿರ ಎಲ್ಲೇ ಒಂದು ಅವಕಾಶ ಕೊಡಕ್ಕೆ ಇಲ್ಲ ಕೊಟ್ಟವ್ರೆ ಅಂದ್ರೆ ಆತನ ಚಿತ್ತ ಏನಾಗಿದೆ ಇದೆ ಅದರಲ್ಲಿ ದೇವ್ರ ಮಕ್ಳು ಎದೆ ಬಗ್ಗೆ ಧೈರ್ಯವಾಗಿ ಏನಬೇಕು ಹೋಗ್ಬೇಕು ಅದರ ಅದಕ್ಕೆ ಹೇಳ್ತಾ ಗೊತ್ತಾ ನೀವು ಸತ್ಯ ವಾಕ್ಯನ ಯಾವ ತರ ಸಾರಿ ರೀ ಹ ಅನುಕೂಲವಾದಾಗಲು ಅನಾನುಕೂಲವಾದಾಗಲು ನೀವೇನ್ ಮಾಡಿ ಸುವಾರ್ತೆನಾ ಸಾರಿ ಅದರ ಅಲ್ಲಿ ಸೂಪರ್ ಆಗಿ ಬರ್ತದೆ ಬಿ ಇನ್ಸ್ಟಂಟ್ ಇನ್ ಅಂಡ್ ಔಟ್ ಆಫ್ ಸೀಸನ್ ಅಂತ ಹೇಳ್ತಾರೆ ಏನ್ ಇನ್ಸ್ಟಂಟ್ ಅಂತ ಕೇಳಿದಿರಾ ಹ ಕನ್ನಡದಲ್ಲಿ ವಾಕ್ಯ ಎಲ್ ಬರ್ತದೆ ಕನ್ನಡದಲ್ಲಿ ಬರ್ತಾರೆ ವಾಕ್ಯ ಗೊತ್ತಾ ಏನಪ್ಪ ಎಲ್ಲಾ ಸೈಲೆಂಟ್ ಆಗ್ಬಿಡ್ತಿರ ಕ್ವಶನ್ ಕೇಳಿದ್ರೆ ಸೈಲೆಂಟ್ ಆಗ್ಬಿಡ್ತಿರಲ್ಲಪ್ಪ ಬ್ರದರ್ ಇಂಗ್ಲಿಷ್ ಕೇಳ್ತಿರ ನೀವ ಕನ್ನಡದಲ್ಲಿ ಹೇಳದಲ್ಲ ಅನುಕೂಲವಾದಾಗ್ಲೂ ಅನಾನುಕೂಲವಾದಾಗ್ಲೂ ವಾಕ್ಯನ್ ಸರಿ ಇದೆ ಅಂತ ಹೇಳ್ತಾರಲ್ಲ ಎಲ್ಲ ಬತ್ರ ಹುಡುಕ್ರಿ ಇವಾಗ ಕನ್ನಡದಲ್ಲಿ ಹೇಳಿ ಅಪೋಸ್ತಲ ಪೌಲ ತನ್ನ ಪತ್ರಿಕೆಯಲ್ಲಿ ಹೇಳ್ತಾರ್ರಿ ಆ ಅದೇ ಯಾವ ಪತ್ರಿಕೆಯಲ್ಲಿ ಹೇಳ್ತಾರ ಹೇಳ್ರಿ ಸ್ವಲ್ಪ ಬ್ರದರ್ ನೀವು ಹೇಳ್ರಿ ನಾವು ತಗಿತೀವಿ ಆ ಸರಿ ತಿಮೋತಿಲ್ಲ ಬರ್ಬೋದು ನೋಡ್ರಿ ರೋಮಾಪುರದಕ್ಕೆ ಬರ್ತಾ ಪತ್ರಿಕೆಯಲ್ಲಿ

ಆಸಕ್ತನಾಗಿರು ನೋಡ್ರ ಅನುಕೂಲವಾದಂತ ಕಾಲದಲ್ಲಿ ಅನಾನುಕೂಲವಾದಂತ ಕಾಲದಲ್ಲೂ ಇರುವಂತ ಬಿ ಇಂಗ್ಲೀಷ್ ಇನ್ ಸೀಸನ್ ಔಟ್ ಆಫ್ ಸೀಸನ್ ಇನ್ಸ್ಟೆಂಟ್ ಅಂತ ಹೇಳ್ತಾರೆ ಇನ್ಸ್ಟೆಂಟ್ ಅನ್ನ ಹೆಂಗ್ ಗೊತ್ತ ಇಂಗ್ಲೀಷ್ ಅಲ್ಲಿ ನಾವು ಕಾಫಿ ಕುಡಿತೀವಿ ಗೊತ್ತಾ ಕಾಫಿ ಇನ್ಸ್ಟೆಂಟ್ ಕಾಫಿ ಅಂತ ಕೇಳಿದ್ರೆ ಯಾವ ತರ ಏನಾದ್ರು ಇನ್ಸ್ಟೆಂಟ್ ಕಾಫಿ ಅಂತಂದ್ರೆ ಕಾಫಿ ಪ್ಯಾಕೆಟ್ ನ ಹಾಲ್ಗಾಕಿ ಬಿಸಿ ಮಾಡಿ ಕುಡಿದ್ರೆ ಮುಗಿದೋಯ್ತು ಕಾಫಿ ಡಿಕಾಶಿ ಮಾಡೋದಲ್ಲ ಸ್ಪಾಟಲ್ಲಿ ಟಕ್ ಅಂತ ಏನಾಗ್ತದೆ ನಂಗೆ ರೆಡಿ ಆಗ್ತಾರೆ ದೇವ್ರ ಮಕ್ಕಳು ಅವಕಾಶ ಸಿಗ್ದು ಹೆಂಗಿರ್ಬೇಕು ಅಂತಂದ್ರೆ ನಾನು ರೆಡಿಯಾಗಿಲ್ಲ ನಾನು ಓದಿಲ್ಲ ನಾನು ಮಾಡಿಲ್ಲ ಇದೆಲ್ಲ ಎಳ್ಳೇಬಾರ್ದು ಅವಕಾಶ ಕೊಟ್ಟು ದೇವ್ರು ಕೊಟ್ಟಿದ ತಕ್ಷಣ ದೇವ್ರು ಕೊಡೋಂಥ ಅವಕಾಶಕ್ಕೆ ದೇವ್ರ ಮಕ್ಳು ಏನಾಗಿರ್ಬೇಕು ಮೈಂಡ್ ಸೆಟ್ ಅಪ್ ಫಸ್ಟ್ ಏನಾಗಿರ್ಬೇಕು ರೆಡಿಯಾಗೆ ಇರಬೇಕು ಓಕೆನ್ರಾ ಅದಕ್ಕೆ ನೋಡಂತೀನಿ ಇದೆಲ್ಲ ಏನಕ್ಕೆ ಕೇಳಿದೆ ಅಂತಂದ್ರೆ ಇವೆಲ್ಲ ಎಕ್ಸ್ಪೀರಿಯನ್ಸಸ್ ಈ ಎಕ್ಸ್ಪೀರಿಯನ್ಸಸ್ ದೇವ್ರ ಏನ್ ಮಾಡ್ತಾರೆ ದೇವ್ರ ಮಕ್ಳು ಮಾಡ್ತಾರೆ ಸಿದ್ಧಿಗೆ ಅಲ್ಲಿ ತರ್ತಾರೆ ಇದಕ್ಕೋಸ್ಕರವೇ ದೇವ್ರು ಏನು ಮಾಡ್ತಿದ್ರು ಈ ಮರ್ಸಿಫುಲ್ ಹೈ ಪ್ರಿಸ್ಟ್ಗಳೇನು ಮಾಡ್ತಾರೆ ದೇವರು ಸೆಲೆಕ್ಷನ್ ಮಾಡ್ತಾರೆ ಅದು ನೋಡಿ ಕಾಲದಲ್ಲಿ ದೇವರು ಯಾಜಕರನ್ನ ನೇಮಿಸಿದ್ರು ನೀವು ಒಂದು ಸಬ್ಜೆಕ್ಟ್ ಕೇಳಿದೀರಾ ಯಾಜಕ್ರನ್ನ ನೇಮಿಸ್ಬೇಕಾದ್ರೆ ಯಾಜಕನ್ನಲ್ಲಿ ಬಲಹೀನತೆ ಇರಬಾರ್ದು ಅಂತ ಓದಿದೀರ ಪಾಠ ಓದಿದ್ದೀರ ನೀವು ವಚನ ಓದಿದ್ದೀರಾ ಇಲ್ಲ ಹಾಂ ನೀವು ಅಲ್ಲಿ ಅರಣ್ಯಕಾಂಡ ಅಂತ ತಿಳ್ಕೊಂತೀರಿ ಅರಣ್ಯಕಾಂಡದಲ್ಲಿ ನೋಡ್ಬೇಕಾದ್ರೆ ಯಾಜಕನ್ಗೆ ಬಂದ್ಬಿಟ್ಟು ಕೆಲವೊಂದು ಅಂಗಗಳು ಅಂಗವಿಕಲವಾಗಿರಬಾರ್ದು ಅಂತ ಹೇಳ್ತಾರೆ ಅಲ್ರ ಎಲ್ಲಿ ಬರ್ತಾರೆ ಅಂದ್ರೆ ಒಂದು ನಿಮಿಷ ರೀ ವಿಮೋಚನಾ ಖಂಡ ನೋಡಿ ಹುಡುಕ್ರಿ ನಿಮ್ಗೇನ ಸಿಗ್ತಾರ ನೋಡ್ರಿ ನಾನು ಹುಡ್ಕ್ತಿ ಯಾಜಕನ ಒಂದು ಗುಣಲಕ್ಷಣಗಳು ಅವನು ಹೀಗೆ ಇರ್ಬೇಕು ಅಂತ ಹೇಳ್ತಾರೆ ಯಾಜ ಇಪ್ಪತ್ತೈದ ಪ್ರಕಾಶ್ ಪರದ್ ಯಾವ್ದು ಇಪ್ಪತ್ತೊಂದ ಹ್ಮಕ್ಟ್ ವರೆಗೂ ಕೆಲವೊಂದು ಗುಣಲಕ್ಷಣಗಳು ಹೇಳ್ತಾರೆ ಅವನಲ್ಲಿ ಯಾವ್ದೇ ರೀತಿ ಏನಾಗಿರ್ಬಾರ್ದು ಕೊರತೆ ಓದಿ ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಬೇಕು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಕೈಗೆ ಕೈ ಯಾಜಕ ಕಂಡ ನಿಮ್ಮ ಸ್ಟರ್ ಯಾಜಕ ಕಂಡ ಓದಿ ನಿಮ್ಮ ಸ್ಟರ್ ವಿಮೋಚನ ಕಂಡ ಓದ್ತಿದ್ದೀರಾ ಯಾಜಕ ಕಾಂಡದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ನಾಲ್ಕು ಬರ್ತಾರೆ ನಾವು ಇಪ್ಪತ್ತ್ ಮಾತ್ರ ಓದೋಣ ಅವನಿಗೆ ಕಳಂಕವಿರುವುದರಿಂದ ತೆರೆಯನ್ನು ದಾಟಿ ಒಳಗೆ ಬರಬಾರದು ಯಜ್ಞವೇದಿಯ ಒಳಗೆ ಬರಬಾರದು ನನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವನಿಂದ ಕುಂದು ಉಂಟಾಗಬಾರದು ಆ ಸ್ಥಾನಗಳನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯನು ನಾನು ಅವನು ಕುರುಡನಾಗಲಿ ಕುಂಟನಾಗಲಿ ಕೊರೆ ಮೂಗನಾಗಲಿ ವಿಪರೀತ ಅವಯವಗಳು ಉಳ್ಳವನಾಗಲಿ ಕೈಕಾಲು ಮುರುಕನಾಗಲಿ ಗೂನು ಗುಜ್ಜರಿಯಾಗಲಿ ಆಗಲಿ ಹೂಗಣ್ಣ ಕಾಯಿಗಣ್ಣನಾಗಲಿ ಕಜ್ಜಿ ತುರಿಗಳುಳ್ಳವನಾಗಲಿ ಬೀಜ ಬೀಜ ದೋಷವುಳ್ಳವನಾಗಲಿ ಬೇರೆ ಯಾವ ಕಳಂಕವಿದ್ದವನಾಗಲಿ ಯಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು ಬರಬಾರದು ನೋಡ್ರ ಏನ್ ಹೇಳ್ತಾರೆ ಪಾಪ ಗೂಂದ್ಮೆನ್ನು ಆ ಆಮೇಲೆ ಕುರುಡ ಕಣ್ಣು ಎಂತಾರೆ ಒಂಟ ಕಣ್ಣು ಕುಂಟ ಆಗ್ಲಿ ಅಥವಾ ಮೂಗು ಚಪ್ಪೆ ಆಗಿರೋನ್ ಆಗ್ಲಿ ಬರಬಾರ್ದು ಅಂತ ಹೇಳ್ತಾರೆ ಏನಕ್ಕಪ್ಪ ಅಂತಂದ್ರೆ ಬ್ಯೂಟಿಫುಲ್ ಪಾಠ ಇದೆ ದೇವಚಿತ್ತರ ಒಂದ್ ಟೈಮಲ್ಲಿ ನೋಡೋಣ ಆಯ್ತರ ಆದ್ರೆ ಇದಲ್ಲೆಲ್ಲ ಏನಕ್ಕೆ ಹೇಳಿದ್ರು ಅಂದ್ರೆ ಏನ್ ಬಲಿ ತಾನೆ ಕೊಡ್ತಾ ಇದ್ರು ಅವ್ ಕೊಡೋಂತ ಬಲಿ ಇವ್ ಸಲ್ಸದ್ ತಾನೆ ಸುಮ್ನೆ ತೊಗೊಂಡೋಗ್ಬಿಟ್ಟು ಅದಕ್ಕೆ ಇವ್ನ ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಏನೈತೆ ಅವ್ನಿಗೆ ಮೂಗು ಹಿಂಗ್ ಚಪ್ಪೆ ಆಗಿರ್ಬಾರ್ದು ಕಣ್ಣಿಂಗ್ ಒಂಟ್ರ ಆಗಿರ್ಬಾರ್ದು ಈ ಕಿವಿ ಒಂಥರ ಇರ್ಬಾರ್ದು ಹ್ಯಾಂಡಿಕ್ಯಾಪ್ ಆಗಿರ್ಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅದಗೂ ಬಲಿ ಕೊಡೋದಿಕ್ಕೇನ್ ಸಂಬಂಧ ಅಂತ ನೋಡೋದಾದ್ರೆ ಹಳೆ ಕಾಲದಲ್ಲಿ ಏನ್ ಮಾಡೋರು ಸ್ಯಾಕ್ರಿಫೈಸ್ ಗಳನ್ನ ತೊಗೊಂಡೋಗ್ರು ಒಂದು ಪಾಪ ಮಾಡಿದ್ರೆ ಏನ್ ಮಾಡ್ಬೇಕು ದೇವ್ರಿಗೆ ಯಜ್ಞಗಳನ್ನೇ ಮಾಡ್ಬೇಕು ಕೊಡ್ಬೇಕು ಅಲ್ರ ಯಂಗಿರ್ಬೇಕು ಅದು ಅದು ದೋಷ ಇರೋ ಪೂರ್ಣ ಅಂಗದು ವೆರಿ ಗುಡ್ ಆಮೇಲೆ ಎಷ್ಟನೇ ವರ್ಷದಾಗಿರ್ಬೇಕು ಒಂದ್ ವರ್ಷದಾಗಿರ್ಬೇಕು ಪೂರ್ಣ ಅಂಗ ಉಳ್ಳಿರ್ಬೇಕು ದೋಷ ಇರ್ಬೇಕಾದಲ್ಲಿ ಸರಿ ಇವಾಗ ಈ ತರ ಪ್ರಾಣಿಗಳನ್ನ ಇವ್ರು ಏನ್ ಹಂಗಾರೆ ಮೊದಲೇ ಈ ತರ ಈ ತರ ಒಂದು ಪ್ರಾಣಿಗಳನ್ನ ಸ್ಯಾಕ್ರಿಫೈಸ್ ನಾಳೆ ಮಾಡ್ತೀನಿ ಅಂತಂದ್ರೆ ಇದ್ರ ಪ್ರಾಣಿಗಳನ್ನ ಏನ್ ಮಾಡಿರ್ಬೇಕು ಅವ್ರ ಮನೇಲಿ ಸಾಕಿಟ್ಟಿರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಮೀಸಲಾಗಿ ಇಟ್ಟಿರ್ಬೇಕು ಸಾಕಿಟ್ಟಿರ್ಬೇಕು ಅದರ ಮೊದಲನೇ ವರ್ಷದ ಗಂಡಾಗಿರ್ಬೇಕು ಅದು ಲೋಪ ದೋಷ ಇಲ್ದವರಾಗಿರ್ಬೇಕು ಪೂರ್ಣ ಅಂಗವಾಗಿರ್ಬೇಕು ಅಂತ ಮಾಡ್ ಚೆನ್ನಾಗಿರ್ಬೇಕು ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ಅದರ ಇವಾಗ ಯೋಚನೆ ಮಾಡ್ರಿ ಅಂಗ್ರ ಇಸ್ರೇಲ್ ಜನಗಳು ಎಷ್ಟು ಪಾಪ ಮಾಡ್ತಾ ಇದ್ರು ಅಂದ್ರೆ ಅಷ್ಟೊಂದು ಈ ತರ ಮುರುಗಿಗಳು ಮನೇಲಿ ಏನಾಗಿರ್ಬೇಕು ಸಾಕಿಟ್ಕೊಂಡ್ಬೇಕಾಯ್ತು ಇವಾಗ ಇಷ್ಟೊಂದು ಮುದ್ದವಾಗಿ ಇಷ್ಟೊಂದು ಚೆನ್ನಾಗಿರಂತ ಒಂದು ಮನೇಲಿ ಇರೋ ಸಾಕು ಪ್ರಾಣಿನ ಒಂದು ಕೊಡ್ಬೇಕು ಅಂದ್ರೆ ಅದು ಕೊಡಕ್ ಈಸಿನ ಕಷ್ಟೇ ಬರಲ್ಲ ಮನಸೇ ಬರಲ್ಲ ಮನೇಲಿ ನೀವ್ಯಾರ ನಾಯಿ ಮರಿ ಸಾಕಿದಿರಾ ಬೆಕ್ಕು ಮರಿ ಸಾಕಿದಿರಾ ಆರ್ ನಾಯಿ ಮರಿಗಳಲ್ಲಿ ಒಂದ್ ನಾಯಿ ಮರಿ ನಾಳೆ ತಗೊಂಡ್ ಬಲಿ ಅಂದ್ರೆ ನಾವ್ ಏನ್ ಮಾಡ್ತೀರಿ ಕುಸಿ ಕುಸಿಯಾಗಿ ಕೊಡ್ತೀರಾ ಅಯ್ಯೋ ತಪ್ಪಕ್ಕೆ ಪಾಪ ಈ ಕಂದ ತೊಣ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಏನಾಗ್ತದೆ ಅಯ್ಯೋ ಅಂತ ನೋಡ್ತಾ ಇರ್ತದೆ ನೋಡ್ತಾ ಇದ್ರೆ ಮಮ್ಮಿ ಡ್ಯಾಡಿ ಅಣ್ಣ ತಮ್ಮ ಅಂತಾನೆ ನಮ್ಮನ್ನ ಅಲ್ಲ ನೋಡ್ಬಿಟ್ಟು ಅಯ್ಯಯ್ಯೋ ನಮ್ಮನ್ ತೊಣಕ್ ಬಲಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಇರ್ತದೆ ಇವಾಗ ಇದೇ ತರ ಫೀಲಿಂಗ್ಸ್ ಇಸ್ರೇಲ್ ಆಗ್ತಾ ಇತ್ತು ಇದಾಗ್ಲಿ ಅಂತಾನೆ ದೇವ್ರೇ ಮಾಡಿದ್ರು ಸಾಕ್ರಿಫೈಸ್ ಕೊಡುವಂತ ಅಂತ ಹೇಳಿದ್ದು ಇಸ್ರೇಲ್ ಜನ್ಗಳು ಏನ್ ಮಾಡ್ಬಿಟ್ರು ಅಂದ್ರೆ ಇದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಬಿಟ್ರು ಇವಾಗ ಎಲ್ಲಾರು ಈ ಥರ ಸೌಕರ್ಯ ಇರಲಿಲ್ಲ ಅದಕ್ಕೆ ದೇವ್ರ ಏನ್ ನೆಕ್ಸ್ಟ್ ಇನ್ನೊಂದು ಪ್ರಿವಿಲೇಜ್ ಕೊಟ್ಟರು ತುಂಬಾ ತೀರ ಬಡ್ತನೇ ಇದೆಯಾ ನಿಮ್ಮ ಮನೇಲಿ ಬಲಿನೇ ಇಲ್ವಾ ಏನ್ ಮಾಡಬೇಕು ನೀನು ತಪ್ಪು ಮಾಡಿದ್ರೆ ಕಾಡಿಗೆ ಹೋಗ್ಬಿಟ್ಟು ಒಂದ್ ಪಾರ್ವಾಳ ಮಾಡ್ಬೇಕು ನೀನು ಹಿಡ್ಕೊಂಬರ್ಬೇಕು ಇವಾಗ ಪಾರ್ವಾಳನೆಲ್ಲ ಹಿಡಿಯೋಕೆಲ್ಲ ಈಸಿನಾ ಇಲ್ಲ ಅದರ ಹಂಗಾರೆ ಅದು ಆ ಪಾರ್ವಾಳದಲ್ಲಿ ಗುಣಲಕ್ಷಣಗಳೆಲ್ಲ ಲಕ್ಷಣಗಳೆಲ್ಲ ಕೊಟ್ಟವ ಇವೆಲ್ಲ ಫ್ರೀದಾಗ ನೀವು ಓದಿ ಬೈಬಲ್ ಆ ಥರ ಇವೆಲ್ಲ ಹೇಳ್ತಾರೆ ನಿಮ್ಗೆ ಏನಕ್ಕೆ ಅಂದ್ರೆ ನೀವು ಬೈಬಲ್ ಓದಿ ಅಂತ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು ಇದೆಲ್ಲ ಸಾಲ್ದಿದ್ದಿಗೆ ಇದು ಆಗಿಲ್ಲ ಅಂತಂದ್ರೆ ದವಸ ಧಾನ್ಯಗಳಲ್ಲಿ ಏನ್ ಮಾಡಕ್ ನೀವು ನಿಮ್ ಯಜ್ಞಗಳನ್ನ ದೇವ್ರಿಗೆ ಕೊಡಬೇಕಾಗಿತ್ತು ಇದೆಲ್ಲ ಏನಕ್ಕೆ ದೇವ್ರ್ ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡೋರು ಅಂತಂದ್ರೆ ನೀ ಪಾಪ ಮಾಡಿದವಾಗ ನಿನ್ಗೆ ಕಷ್ಟ ಆಗ್ಲಿ ಮನ್ಸಿಗೆ ನಿನ್ಗೆ ದುಃಖ ಆಗ್ಲಿ ನಿಂಗೆ ತೊಂದರೆ ಆಗ್ಲಿ ನಿನ್ಗೆ ಏನಾಗ್ಲಿ ಮನ್ಸಲ್ಲಿ ಅದು ನೋವು ಅಂತ ಏನಾಗ್ಲಿ ಫೀಲ್ ಆಗಲಿ ಅಂತ ಏನ್ ಮಾಡಿ ದೇವ್ರು ಇಷ್ಟೊಂದು ಸಿಸ್ಟಮೆಟಿಕ್ ರೂಲ್ಸ್ ಕೊಟ್ಟಿದ್ದು ಇದನ್ನ ತೊಗೊಂಡಾಗ ಸಾಕ್ರಿಫೈಸ್ ಮಾಡಕ್ ಹೋದವಾಗ ಏನ್ರೀ ಇವಾಗ ಒಂದು ಸಾಕ್ರಿಫೈಸ್ ನ ರೋಡಲ್ಲಿ ಎಲ್ಲಾರು ಮುಂದೆ ಹೋಗ್ತೀರಿ ಅಂತಂದ್ರೆ ಇವಾಗ ರೋಡಲ್ಲೆಲ್ಲ ಕೇಳ್ತಾರ ಇಲ್ವಾ ಏನೋ ಯಾಕೋ ಏನಾಯ್ತೋ ಯಾಕೋ ಮರಿ ಕುರಿ ಮರಿನ ಸಾಕಿದ್ದಲ್ಲ ಅದ್ನ ಪಾಪ ಎಳೆ ಮಗು ಕೊಂಡ್ತಿದ್ಯಾ ಅಂತ ಕೇಳ್ತಾರ ಇಲ್ವಾ ಹೇಳ್ಬೇಕು ತಪ್ಪು ಮಾಡೀನಿ ಅಂತ ಹೇಳತ್ತ ಹಂಗೆ ಹೇಳ್ಬೇಕು ಇಲ್ಲ ಸರ್ ವಾಕಿಂಗ್ ಕೊಂಡೋಗ್ತಾ ಇದೀನಿ ಸುಮ್ಮನೆ ಹಾ ನಾನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬೇಕು ಅವಾಗ ಕೇಳ್ತಾರ ಏನಪ್ಪಾ ಮಾಡಿದ್ರೆ ತಪ್ಪು ಅಂತ ಅವಾಗ ಏನ್ ಅನ್ಬೇಕು ಆ ನೋಡ್ರ ಅವಾಗ ಪಾಪನ ಕನ್ಫ್ಯೂಸ್ ಮಾಡ್ಬೇಕು ಅವಾಗ ಎಷ್ಟು ಕಷ್ಟ ಯೋಚನೆ ಮಾಡಿ ಎಲ್ಲಾರ ಮುಂದೆ ಇದೆಲ್ಲ ಆಗ್ಲಿ ಅಂತಾನೆ ದೇವರು ಸ್ಯಾಕ್ರಿಫೈಸ್ ಅಂತ ಮಾಡಿದ್ದು ಇವೆಲ್ಲ ಆದವಾಗ ಮನುಷ್ಯ ಹೆಂಗ್ ಗೊತ್ತಾ ಮಾಡ್ತಾನೆ ಇದನ್ನ ಆದಷ್ಟು ಕಮ್ಮಿ ಮಾಡ್ತಾನೆ ಅಂತ ಆದರೆ ಇಸ್ರೇಲ್ ಅಲ್ಲಿ ಏನಾಗೋಯ್ತು ಅಂದ್ರೆ ಪಾಪ ಮಾಡಿದ ಅವಾಗೆಲ್ಲ ಎಲ್ಲಾರ್ ಮುಂದೆ ದೊಡ್ಡದಾಗೆ ಎಲ್ಲಾರ್ಗು ಕಾಣ ರೀತಿಯಲ್ಲಿ ಸಾಕ್ರಿಫೈಸ್ ತೊಗೊಂಡೋಗೋದು ಹೆಂಗಿತ್ತು ಅಂದ್ರೆ ಒಂದ್ ಗೌರವ ಅದರ ಒಂದ್ ಗತ್ತು ಅಹೋ ಇವು ಇಷ್ಟು ದೊಡ್ಡ ಮನುಷ್ಯ ಏನು ಏನ್ ದುಡ್ಡು ಬಳಿ ತೊಗೊಂಡೋಗ್ತಾನಪ್ಪ ಅಯ್ಯೋ ತುಂಬಾ ದೊಡ್ಡ ವ್ಯಕ್ತಿ ಅಂತ ಮಾಡಿದ್ರು ಇದು ನೋಡಕ್ ಶುರು ಅದಕ್ಕೆ ಮಾಡಿಗಾದೇರೇಳಿದ್ದು ನಿಮ್ಮ ಯಜ್ಞ ಹೋಮಗಳೆಲ್ಲ ನನ್ನ ದೃಷ್ಟಿಯಲ್ಲಿ ಅಸಹ್ಯ ಒಲಸು ಹೇಳಿದ್ದು ಸರಿ ಇವಾಗ ನೆಕ್ಸ್ಟ್ ಪಾಯಿಂಟ್ ಇವಾಗ ತೊಗೊಂಡೋಗಿ ಯಾರತ್ತ ಕೊಡ್ಬೇಕು ಯಾಜಕನ ಅಂತ ಕೊಡ್ಬೇಕು ಇವಾಗ ಯಾಜಕನ ಕೊಟ್ಟಿದ್ನ ಅವ್ನು ಯಾಜಕ ಕೇಳ್ತಾನೆ ಯಾಕಪ್ಪ ಏನಪ್ಪ ತಪ್ಪು ಮಾಡ್ದೆ ಅಂತ ಕೇಳ್ತಾನೆ ಅವಾಗ ಇವನ್ ಏನ್ ಮಾಡ್ಬೇಕು ಎಲ್ಲಾ ಡೀಟೇಲ್ಸ್ ಹೇಳ್ಬೇಕು ಇವಾಗ ಯಾಜಕ ಹ ನೋಡಕ್ ಹೆಂಗವನೆ ಇವಾಗ ಬಲಿ ಅವ್ನ್ ಸಿನ್ಸಿಯರ್ ಆಗಿ ತಂದೋನೇ ಒಂದ್ಸಲ ಕುಗ್ಗೋಗಿದೆ ಬೇಜಾರಾಗ್ಬಿಟ್ಟಿದೆ ನನ್ ನಿಮಿತ್ತವಾಗಿ ಚಿಕ್ಕದಾಗಿಂತ ಮುಗ್ದ ಪ್ರಾಣಿ ಬಲಿ ಕೊಡ್ತಾ ಇದೀನಿ ಅಂತ ತುಂಬಾ ಬೇಜಾರಾಗಿದೆ ಕೊಡ್ತಾ ಇದಾನೆ ಸರಿ ಇವಾಗ ಯಾಜಕನ ಹತ್ರ ಹೇಳ್ತಾನೆ ಅಂದ್ರೆ ಆ ಯಾಜಕ ನೋಡಕ್ಕೆ ಹೆಂಗವನೇ ಮೂಗು ಚಪ್ಪೆ ಒಂಡ್ರೆ ಕಣ್ಣು ಹ್ಯಾಂಡಿಕ್ಯಾಪು ಕೈಕಾಲು ನೆಟ್ಟಿಗಿಲ್ಲ ಬೆನ್ನು ಇವಾಗ ಅವನ ಹತ್ರ ಹೋಗ್ಬಿಟ್ಟು ನಮ್ಮ ಮನಸಲ್ಲಿಂತ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳಕ್ ಹೆಂಗಾಯ್ತದೆ ಸಹಾಯ ಆಗ್ತದೇ ದೇವ್ರು ಹೇಳಿದ್ದು ಅವನಲ್ಲಿ ಯಾವುದೇ ರೀತಿಯ ಅಂಗವಿಕಲತೆ ಇರಬಾರ್ದು ಯಾಕೆ ಗೊತ್ತಾ ನೋಡಿ ಅದು ಇರೋದು ತೊಂದರೆ ಅಂತಲ್ಲ ಅದು ಇರೋದ್ರಿಂದ ಮನುಷ್ಯನ ಭಾವನೆಗಳೇನಾಗ್ತಾರೆ ಅಲ್ಲಿ ಅಲ್ಲಿ ಚೇಂಜ್ ಆಗ್ತಾರೆ ಯೋಚನೆ ಮಾಡಿ ಅವ್ರು ಒನ್ಗಣ್ಣು ಅವ್ನು ಈ ಕಡೆ ನೋಡ್ತಾ ಇದ್ದಾನೆ ಅವ್ನು ಇವ್ ಇವ್ನ ಮಾತಾಡ್ತಾ ಇದ್ದಾನೆ ಇದಾಗ ಹೇಳ್ತಾನೆ ಸರ್ ನನ್ನ ಕಡೆ ನೋಡ್ಕೊಂಡು ಮಾತಾಡತದ ಅವ್ನು ಹೇಳೋಂತ ಮೆಸೇಜು ಇವ್ನ್ ಏನಾಗಲ್ಲ ಇವನ್ಗೆ ಮನ್ಸಿಗೆ ಹೋಗಲ್ಲ ಅವಾಗ ಏನ್ ಪ್ರಯೋಜನ ಯಾಚಕ ಏನ್ ಮಾಡ್ಬೇಕು ಸೊಲ್ಯೂಷನ್ಸ್ ಕೊಡ್ಬೇಕು ಈ ತರ ನೀನ್ ಸಾಕ್ರಿಫೈಸ್ ತನಿ ಇದೆಯಾ ಇದಕ್ಕೆ ಬೈಬಲ್ ನಲ್ಲಿ ಇದೇ ಒಂದು ಸೊಲ್ಯೂಷನ್ ಇದಕ್ಕೆ ಯಜ್ಞಗಳನ್ನ ಕೊಟ್ಟಿದ್ಮೇಲೆ ಇದನ್ನ ಬಿಡುಗಡೆ ಮಾಡೋದಕ್ಕೆ ಹೊರಗಡೆ ಬಡಕ್ಕೆಲ್ಲ ಮಾಡ್ಬೇಕಪ್ಪ ಅಂತ ಗೈಡೆನ್ಸ್ ಕೊಡ್ಬೇಕು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ಬೇಕು ಆದ್ರೆ ಇವನೇ ಒಂದು ಬಲಹೀನತೆಯಲ್ಲಿ ಬಿದ್ದಿರ್ಬೇಕಾದ್ರೆ ಇನ್ನೊಬ್ಬನಿಗೆ ಸಹಾಯ ಮಾಡಕ್ಕೆ ಹೆಂಗೆ ಸಾಧ್ಯ ಅದಕ್ಕೆ ದೇವ್ರು ಹೇಳಿದ್ ಇಂಥವ್ರು ಬರಬಾರ್ದು ಇದೇ ತರ ದೇವ್ರು ನಮ್ಮನ್ನೇ ಮಾಡೋದು ಇವಾಗ ಮಹಾಜಕನಾಗಿ ಇವಾಗ ಗರ್ದವ್ರೆ ಅಂದ್ರೆ ಗೊತ್ತಾ ಮೀನಿಂಗು ನಮ್ಮಲ್ಲಿ ಬ್ಯೂಟಿ ಇರ್ಬೇಕು ಏನ್ ಬ್ಯೂಟಿ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಅದರ ನಮ್ಮಲ್ಲಿ ಅಪ್ರೋಚಬಲ್ನೆಸ್ ಇರ್ಬೇಕು ಒಬ್ರು ಬಂದೆ ನಮ್ಮ ಹತ್ರ ಯಾರೋ ಇವಾಗ ಯಾರು ಸೋದರ ಸೋದರಗಳು ಅಂತೀನಿ ಅಲ್ಲ ಹ್ಞೂ ಎಲ್ಲಿ ಹೇಳ್ಬಿಟ್ರೆ ನಮ್ಮನ್ನ ಮಿಸ್ಯೂಸ್ ಮಾಡ್ಬಿಟ್ಟು ಯಾರು ಬೈಬಿಟ್ಟು ಹೇಳಲ್ಲ ಪರವಾಗಿಲ್ಲ ಅದು ಹೇಳೋದು ಬೇಕಾಗಿಲ್ಲ ಹಂಗೆ ಮಾಡ್ಬಿಟ್ಟು ಅಂದರೆ ಪೋಪಲ್ಲಿ ಕನ್ಫೆಷನ್ ಮಾಡ್ಲಂಗೆ ಕನ್ಫೆಷನ್ ಬಾಕ್ಸ್ ಆಗೋಯ್ತದೆ ಎಲ್ಲ ತೊಗೊಂಡು ಪಾಸ್ಟ್ ಬಿಡೋದು ಪಾಸ್ಟ್ ಎಲ್ಲ ಕೇಳಿಸ್ಕೊಂಡು ನೈಟ್ ಏನು ಮಾಡೋದು ಫುಲ್ ಗುಂಡ ಹಾಕೊಂಡು ಅವ್ರು ಮಲ್ಕಿಡೋದು ಆ ಫಾರ ರೋಮನ್ ಕ್ಯಾಥಲಿಕ್ ಚರ್ಚಲ್ಲಿ ಹಂಗೆ ಆಗೋದು ಕನ್ಫೆಷನ್ ಬಾಕ್ಸ್ ಮಾಡಿ 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 ಮಾಡ್ರಿ ಪಾಪ ಫಾದರ್ಗಳನ್ನ ಬಿಟ್ರು ಇವಾಗ ದೇವ್ರ ಮಕ್ಳಿಗೆ ಹಂಗಲ್ಲ ನಾವು ಯಾರತ್ತ ಕನ್ಫ್ಯೂಸ್ ಮಾಡ್ತಿರೋ ಬಿಡ್ತಿರೋ ದೇವ್ರ ಮಾಡೋದು ಕನ್ಫ್ಯೂಸ್ ಮಾಡೋಕೆ ಅದು ಮಾತ್ರ ಅಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಯಾರ ಯಾರ ಹತ್ರ ಬರ್ತಾರೆ ಆ ಈ ಮಹಾ ಧೈರ್ಯವಾಗಿ ಬರ್ತಾರೆ ನೋಡಿ ಆ ಧೈರ್ಯವಾಗಿ ಬಂದವಾಗ ದೇವರ ಮಕ್ಕಳೇ ಅವ್ರಿಗೆ ಸರಿಯಾದ ಗೈಡೆನ್ಸ್ ಏನಾಗಿರ್ಬೇಕು ಕೊಡೋರ್ ಇರ್ಬೇಕು ಯಾರೋ ತಪ್ಪು ಮಾಡೋರಾ ಆ ತಪ್ಪು ಮಾಡೋರ ಅಂತಂದ್ರೆ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡೋರು ಏನಾಗಿರ್ಬೇಕು ಇವಾಗ ಗೈಡೆನ್ಸ್ ಕೊಡೋ ಇರ್ಬೇಕು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಹೆಂಗ್ ಕೊಡಬೇಕು ಆಸ್ಕ್ ಫಾರ್ ದ ಸ್ಕ್ರಿಪ್ಚರ್ಸ್ ಸತ್ಯವಾದ ಮುಖ ಅಂತ ಕೊಡೋರಾಗಿರ್ಬೇಕು ಇದಕ್ಕೆ ದೇವರ ಏನ್ ಮಾಡ್ತಾರೆ ನಮ್ಮನ್ನೆಲ್ಲ ಆಯ್ಕೆ ಮಾಡ್ತಾ ಅದಕ್ಕೆ ನಿಮ್ಗೆಲ್ಲ ಏನಕ್ಕೆ ನಾವು ವಾಲ್ಯೂಮ್ ಕ್ಲಾಸ್ ಅಲ್ಲಿ ಆಯ್ತಲ್ವಾ ನೆಕ್ಸ್ಟ್ ಏನಕ್ಕೆ ವಾಲ್ಯೂಮ್ ಸಿಡಿಸೋದು ವಾಲ್ಯೂಮ್ಸ್ ಅಲ್ಲಿ ಇನ್ನ ಭಯಂಕರ ಡೀಟೇಲ್ ಮ್ಯಾಟರ್ ಅಸಲ್ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಬ್ರದರ್ ಅಸಲ ಏನೋ ಬುಕ್ ಅಲ್ಲಿ ಬರ್ದ್ರ ಏನೋ ಕತೆ ಬರ್ದಾರ ಸಾಕ್ಷಿ ಬರ್ದವರ ಎಲ್ಲರೂ ತೆಗೆದು ನೋಡ್ಸಿದ್ದೀನಿ ಇಷ್ಟು ದೊಡ್ಡ ಪುಸ್ತಕ ನೋಡ್ತಾ ಇದ್ರ ನೋಡಿ ಎಷ್ಟು ಇದ ನಾನ್ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ನನ್ನ ಲೈಫಲ್ಲಿ ಇಷ್ಟು ದೊಪ್ಪ ಪುಸ್ತಕ ಓದಿಲ್ಲಪ್ಪ ಓದಿದ್ರೆ ಬೈಬಲ್ ಸೋಡ್ ಆಗ್ತಾ ಇರ್ಲಾ ಆದ್ರೆ ನೋಡಿ ಬ್ರದರ್ ಅಸಲ್ ಇಷ್ಟೊಂದು ಪುಸ್ತಕ ಬರ್ದವ್ರೆ ಇದ್ರಲ್ಲಿ ಎಲ್ಲಾ ಬರ್ದಿರೋದೆಲ್ಲ ಬ್ಯೂಟಿಫುಲ್ ಅಂತೀನಿ ಬುಡೆ ಕಥೆಗಳಿಲ್ಲ ಅಥವಾ ಸ್ವಂತ ಸಾಕ್ಷಿಗಳಿಲ್ಲ ಅಲ್ಲಿ ಆಮೇಲೆ ಸ್ತೋತ್ರ ಯಾವ್ ಕಟನೆ ಇಲ್ಲ ಅದ್ರಲ್ಲಿ ಎಲ್ಲಾ ಬೈಬಲ್ ಎಷ್ಟು ಚೆನ್ನಾಗಿ ಇವೆಲ್ಲ ಓದಿದ್ರೆ ನಮಗ್ ಪ್ರಯೋಜನ ಆಗ್ತಾರ ಇಲ್ಲ ನಮ್ಗೆಲ್ಲ ಪಾಪನ ಬಿಟ್ಟಿ ನಾವೆಲ್ಲ ಕರೆ ಬರ್ಬೇಕು ನಮ್ಗೆ ಸಹಾಯ ಮಾಡಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಇಲ್ಲ ಎಸ್ ದೇವರು ವಾಲ್ಯೂಮ್ಸ್ ಅಂತ ನಮ್ಗೆ ಮಾಡಿದ್ರು ನಮ್ಗೆ ನಮ್ಗೆ ಕೊಟ್ಟಿರೋದು ಅಂದ್ರ ಸೊ ಅದಕ್ಕೆ ನೋಡ್ಬೇಕಾದ್ರೆ ದೇವರು ನೂತನ ಸೃಷ್ಟಿಯ ಕರುವಿಕೆ ಯಾಕೆ ಕರೆದಿದ್ದಾರೆ ಯಾಕೆ ಪರ್ಲಕ್ಕದ ರಕ್ಷಣೆ ಅಂದ್ರೆ ಇದೇ ಮೇನ್ ಕಾರಣ ಓಕೆನಾ ಸರಿ ಓಕೆ ಓಕೆ ಇವಾಗ ಯಾರಿಗೇನ ಪ್ರಶ್ನೆಗಳಿದ್ಯಾ ಇಲ್ಲ ರೀ ಸರಿ ಓಕೆ ಗುಡ್ ನಿಮಗ್ದವ್ರಿಗೆಲ್ಲ ಪ್ರಶ್ನೆ ಇದೆ ಹಂಗಾರೆ ಇಲ್ಲ ಬ್ರದರ್ ಸರಿ ಓಕೆ ವೆರಿ ಗುಡ್ ಸರಿ ಓಕೆ ಗುಡ್ ಸರಿ ಇವಾಗ ಇನ್ನೊಂದು ಸರಿ ಆ ಈಗ ನಾವು ಗ್ರೂಪ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಗ್ರೂಪ್ ಅಲ್ಲಿ ನಿಮಗೆ ಕ್ವೆಶ್ಚನ್ಸ್ ಕಳಿಸುತ್ತೆ ರಿಚರ್ಡ್ 브್ರದರ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಕ್ವೆಶ್ಚನ್ಸ್ ಗಳು ಆ ಕ್ವೆಶ್ಚನ್ಸ್ ಕಳಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಓಪನ್ ಆಗಿ ಎಲ್ಲರೂ ಉತ್ತರ ಕೊಡಿ ಓ ಓಕೆನಾ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ನಾವ್ ಅಬ್ಸರ್ವ್ ಮಾಡ್ದಂಗೆ ಯಾರು ಪಾರ್ಟಿಸಿಪೇಷನ್ ಅದ್ರಲ್ಲಿ ಇಲ್ಲ ಮೋಸ್ಟ್ಲಿ ನನ್ಗೆ ಯಾರು ಮಾಡಿ ಸಂತೋಷ ಅಷ್ಟೇ ಪಬ್ಲಿಕ್ ಅಲ್ಲಿ ಓಪನ್ ಓಪನ್ ಆಗಿ ಉತ್ತರ ಕೊಡಿ ಯಾಕಂದ್ರೆ ಅದನ್ನ ಅಬ್ಸರ್ವ್ ಮಾಡಿದೆ ರಿಚರ್ ಬ್ರದರ್ ರೂಲ್ಸ್ ಹಾಕಿದ್ರೆ ನಂಗೆ ಸಪೇಟ್ ಆಗಿ ಕಳ್ಸಿ ಅಂತ ಪರವಾಗಿಲ್ಲ ರಿಚರ್ ಬ್ರದರ್ ತರ ಮಾತಾಡಿದಿರಿ ನಾವೆಲ್ಲ ಒಂದ್ ಕನ್ಕ್ಲೂಷನ್ ಬಂದಿದೀರಿ ಏನಂತಂದ್ರೆ ಪಬ್ಲಿಕ್ ಅಲ್ಲಿ ಉತ್ತರ ಕೊಡಿ ಏನಾಗ್ತಾರೆ ಅಂದ್ರೆ ನೀವು ಪಬ್ಲಿಕ್ ಅಲ್ಲಿ ಉತ್ತರ ಕೊಟ್ಟವಾಗ ಬೇರೆಯವ್ರ ಎಲ್ಲರಿಗೂ ಉತ್ತರ ಕೊಡ್ಬೇಕು ಅಂತ ಮೋಟಿವೇಶನ್ ಆಗ್ತದೆ ಅದು ಕೊಡ್ತಾರೆ ಅದೇನಂದ್ರೆ ಇಟ್ ನಾಟ್ ಫಾರ್ ಕಾಂಪಿಟೇಷನ್ ಪರ್ಪಸ್ ಎಲ್ಲರಿಗೂ ಇನ್ಫಾರ್ಮೇಶನ್ ತಲುಪಲಿ ಯಾವ್ದು ಕರೆಕ್ಟ್ ಇನ್ಫಾರ್ಮೇಶನ್ ಆಗಲಿ ಅದಕ್ಕೆ ಯಾರು ಎಷ್ಟು ಮಾರ್ಕ್ಸ್ ಕಳಿಸ್ತಾ ಸೆಕೆಂಡ್ರಿ ಆದರೆ ಅಂಶಗಳು ಗೊತ್ತಾದವಾಗ ಈ ಪಾಯಿಂಟ್ಸ್ ಮನ್ಸಲ್ಲಿ ಯಾವತ್ತೂ ಉಳಿತೆ ನೋಡಿ ನಾನು ಹೇಳ್ತೀನಿ ನೋಡಿ ನೀವು ನೀವು ಆನ್ಸರ್ ಮಾಡಿರಂತದ್ನ ನೀವು ಲೈಫಲ್ಲಿ ಬೇಕಾರೆ ಮರೆಯಲ್ಲ ಬೇಕಾರೆ ನಿದ್ದೆಲ್ಲಿ ಆತೋಷ ಬಿಟ್ಟು ಕೇಳಿ ನೀವು ಕರೆಕ್ಟ್ ಉತ್ತರ ಕೊಡ್ತೀರ ಹೌದಾ ಇಲ್ವಾ ಹೌದ್ರಿ ಅನ್ಬವ ನನ್ನ ಅನುಭವ ನಾನು ಹೇಳ್ತೀನಿ ಕೇಳಿ ನಾನ್ ಮೊದಲು ಮೊದಲು ಯೂತ್ ಕನ್ವೆನ್ಷನ್ಗೆ ಹೋಗ್ಬೇಕಾರೆ ನನಗೆ ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನನ್ಗೆ ಉತ್ತರನೇ ಗೊತ್ತಿಲ್ಲ ಅದ್ ನನ್ಗೆ ಯಾತ್ನ ಇಲ್ವ ಅಷ್ಟ ನಿಜವಲ್ಲು ಹ ಆದ್ರೆ ನನ್ನನ್ ಏನ್ ಮಾಡಿದ್ರು ಎಲ್ಲರ ಮುಂದೆ ಎದ್ದಿನಿಸ್ಬಿಟ್ರು ಹ ಪ್ರಶ್ನೆ ಹೇಳಿ ಹೇಳಿ ಉತ್ತರ ಹೇಳಿ ಅಂತ ನನಗೆ ನಿಜವಲ್ಲ ಅರ್ಥನೇ ಆಗಿಲ್ಲ ಏನ್ ಮಾಡ್ಬೇಕು ಅಂತ ಟೋಟಲ್ ಬ್ಲಾಂಕ್ ಆಗೋಯ್ತು ಆವಾಗ ಏನು ಮಾಡೋದು ಅಂದರೆ ನಂಗೆ ಅಕ್ಕಪಕ್ಕ ಇರೋಂಥ ಸಿಸ್ಟರ್ಸ್ಗಳು ಏನು ಮಾಡಿದ್ರು ನಂಗೆ ಹೆಲ್ಪ್ ಮಾಡಿದ್ರು ಸರ್ ಇನ್ನು ಹೇಳ್ಕೊಡಿ ಹೇಳಿ 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 ಅಂತ ನಾನು ಹೇಳ್ಬಿಟ್ಟೆ ಆದರೆ ಅದ್ರಲ್ಲಿ ನಾನು ಏನು ಕಲಿತೆ ಅಂತಂದರೆ ಆ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದವಾಗ ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನಾನು ಕಲ್ತ್ಕೊಂಡೆ ಕಲ್ತ್ಕೊಂಡಿರೋಂಥ ಪಾಯಿಂಟ್ಸ್ಗಳಿದೆ ಗೊತ್ತಾ ಕಲ್ತ್ಕೊಂಡಂಥ ಅನೇಕ ಒಂದು ಪಾಠಗಳು ನನ್ನ ಜೀವಿತದಲ್ಲಿ ಇವತ್ತು ಕೂಡ ನಾನು ಮರ್ತಿಲ್ಲ ಆ ಥರ ಆ ಥರ ದಟ್ ಇಸ್ ಅ ವೆರಿ ವ್ಯಾಲ್ಯೂಬಲ್ ಲೆಸನ್ಸ್ ಅದರ ಅದನ್ನೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ ಯಾರು ನಿರಾಸೆ ಆಗ್ಬೇಡಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ತಪ್ಪಾ ಕೊಟ್ಟರು ಪರವಾಗಿಲ್ಲ ಕೊಡ್ರಿ ಅಟ್ಲೀಸ್ಟ್ ನಿಮ್ಗೆ ಅದಾಗಿ ನಂತರ ಪ್ರಾಪರ್ ಆಗಿದ್ರೆ ಉತ್ತರ ಬರ್ತಾರೆ ಅದು ಮೇನ್ ಆಯ್ತಾ ಅದಕ್ಕೆ ದಯವಿಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ನಾಳೆ ಕ್ವಿಸ್ ಕಾಂಪಿಟೇಷನ್ ಇದೆ ಗ್ಯಾಪ್ ನ ಇದೆ ಎಲ್ಲರಿಗೂ ಸರಿ ಎಲ್ಲ ಓದಿದಿರಾ ಗೊತ್ತಾಯ್ತು 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 ಗೊತ್ತಾಯ್ತು

ಓಕೆ ಬದರ್ ಟೆನ್ ಚಾಪ್ಟರ್ ಸೀಮಿತ ಮಾಡೋಣ ಹಂಗೆ ಇರಲಿ ಆಮೇಲೆ ನಮ್ಮದು ಪಸ್ಕ ಮಾರ್ಚ್ ತಿಂಗಳಲ್ಲಿ ಇರ್ತಾರೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇರ್ತಾರೆ ಡೇಟ್ ನಿಮ್ಗೆ ಅನೌನ್ಸ್ ಮಾಡ್ತೀನಿ ಅದರಿಂದ ನೆಕ್ಸ್ಟ್ ಮಂತ್ ಫೆಬ್ರವರಿ ತಿಂಗಳಲ್ಲಿ ಅಧಿಕವಾಗಿ ಕ್ರಿಸ್ತನ ಒಂದು ಕ್ಷಮೆ ವರ್ಣಗಳ ಬಗ್ಗೆ ನಾವು ಏನು ಮಾಡ್ತೀವಿ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತೀರ ಆದಷ್ಟು ಸ್ಟಡೀಸು ಯಾವ್ದ್ರ ಬೇಸಿಸ್ ಮೇಲೆ ಅಂದ್ರೆ ಮೆಮೋರಿಯಲ್ ಸಬ್ಜೆಕ್ಟ್ಸ್ ಒಳಗೆ ಏನಾಗ್ತಾರೆ ಅಲ್ಲಿರ್ತಾರೆ ಮೆಮೋರಿಯಲ್ ಬಗ್ಗೆ ಬರ್ದಾರೆ ಅಸಲ್ಲಿ ಒಂದು ಬುಕ್ಕೇ ಬರ್ದವ್ರೆ ಆ ಬುಕ್ ಬಗ್ಗೆ ನಾವು ಏನು ಮಾಡೋಣ ನಾವು ಆದಷ್ಟು ಸ್ಟಡಿ ಮಾಡೋಣ ಓಕೆನಾ ಅದೇ ಥರ ನಿಮ್ಮಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅದರ ಬದಲಾದ ನಾನು ಆಸಕ್ತಿ ಇದೆ ನಾನು ಮುಂದೆ ಬರ್ತೀನಿ ನನಗೆ ಇಂಗ್ಲೀಷಲ್ಲಿರೋದನ್ನ ನಾನು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಯಾರು ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ ಅವ್ರಿಗೆ ಆ ವಾರದ ಸಬ್ಜೆಕ್ಟ್ ನಾನು ನಿಮಗೆ ಪಿ ಡಿ ಎಫಲ್ಲಿ ಕಳ್ಸ್ಕೊಡ್ತೀನಿ ಅದನ್ನು ನೀವು ಕಾಣಲು ಬೇಕಾದ್ರೆ ಏನು ಮಾಡಿ ನೀವು ನೀವು ಟ್ರಾನ್ಸ್ಲೇಷನ್ ಮಾಡಿ ಟ್ರಾನ್ಸ್ಲೇಷನ್ ಅಂತ ಬೇಕಾರೆ ಏನು ಅಂತ ಅದೊಂದು ಮಾತಾಡ್ತೀನಿ ಹೇಳಿ ಏನಂತಂದರೆ ಗೂಗಲಲ್ಲಿ ಕಾಪಿ ಪೇಸ್ಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡೋದು ಅದು ಕರೆಕ್ಟಾಗಿರೋ ಟ್ರಾನ್ಸ್ಲೇಷನು ಇರೋದಿಲ್ಲ ಯಾಕೆ ಅಂತಂದ್ರೆ ಗೂಗಲ್ ಅಲ್ಲಿ ಏನ್ ಮಾಡ್ತಾರೆ ಗೂಗಲ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾತುಗಳನ್ನ ಏನ್ ಮಾಡ್ತಾ ಇದ್ದರು ಅದು ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಫೀಡ್ ಮಾಡಿದ್ರೆ ಬರ್ತಾರೆ ಎಕ್ಸಾಂಪಲ್ ಬೈಬಲ್ ಗೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀರಿ ಪವಿತ್ರ ಗೂಗಲ್ ಗೂಗಲ್ಗೆ ಹಾಕ್ತಾರೆ ಬೈಬಲ್ ಅಂತಾನೆ ಬರ್ತದೆ ಆಯ್ತಾ ಅದಕ್ಕೆ ನಾವು ಗುಡ್ ನ್ಯೂಸ್ ಅಂತ ಇಂಗ್ಲಿಷ್ ಏನ್ ಹೋಗ್ತಿರೋ ಕನ್ನಡದಲ್ಲಿ ಏನ್ ಬರ್ತಾರೆ ಸುವಾರ್ತೆ ಅಂತ ಬರ್ತಾರೆ ಅದೇ ನೀವು ಗೂಗಲ್ ಹಾಕಿದ್ರೆ ಗುಡ್ ನ್ಯೂಸ್ ಅಂತಾನೆ ಬರ್ತಾರೆ ಕನ್ನಡದಲ್ಲೇ ಬರ್ತಾರೆ ಲಿಪಿ ಅದಕ್ಕೆ ನಾವು ಈ ತರ್ಜನ್ಮೆ ಮಾಡ್ಬೇಕಾದ್ರೆ ಆದಷ್ಟು ಇದು ಸ್ವಲ್ಪ ಲ್ಯಾಂಗ್ವೇಜ್ ಗೊತ್ತಿರೋರು ಅದನ್ನ ಗೂಗಲ್ ಅಲ್ಲಿ ಹಾಕಿ ತೊಂದರೆ ಇಲ್ಲ ಆದ್ರೆ ಅದಾಗಿದೆ ಅಂತ ಅದನ್ನ ಫಿಲ್ಟರ್ ಮಾಡಿ ಸ್ವಲ್ಪ ನಮ್ಗೆ ಒಂದು ಅಂಡರ್ಸ್ಟ್ಯಾಂಡೆಬಲ್ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗಿ ಎಂಥ ವ್ಯಕ್ತಿ ನ್ಯೂಸ್ ಪೇಪರ್ ಕನ್ನಡ ಪ್ರಜಾವಾಣಿ ತೊಗೊಂಡು ನೀವು ಓದಿದ್ರೆ ನಿಮ್ಗೆ ಅರ್ಥ ಆಯ್ತದ ಇಲ್ವಾ ಹಿಂಗಿರ್ಬೇಕು ನಮ್ಮ ನಮ್ಮ ಮಾತು ನಮ್ಮ ಸರಳತೆ ಹಿಂಗಿರ್ಬೇಕು ಹೆಂಗಿರ್ಬೇಕು ಅಂದ್ರೆ ಒಂದು ವೇಸ್ಟ್ ಪೇಪರಲ್ಲಿ ನಮ್ಮ ನ್ಯೂಸ್ ನಮ್ಮ ಬಿಬ್ಲಿಕ್ ಲಿಟ್ರೇಚರ್ ಸಿಕ್ತು ಅಂದ್ರೆ ಯಾರು ಓದ್ರೆ ಆ ಮನುಷ್ಯನ ತಲೆಗೆ ಹೋಗ್ಬೇಕು ಅಷ್ಟು ಸಿಂಪಲ್ ಆಗಿರ್ಬೇಕು ವರ್ಡ್ಸ್ ಅಂಥದ್ದು ಮಾಡೋಕ್ಕೆ ಯಾರಾರ ಸಿದ್ಧವಾಗಿದ್ರೆ ದಯವಿಟ್ಟು ಹೇಳ್ರಿ ಜಾಸ್ತಿ ಇರಲ್ಲ ಒಂದು ಫೋರ್ ಫೈವ್ ಪೇಜಸ್ ವೀಕ್ಗೆ ಆಯಿತಾ ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸತಿ ಮಾಡೋದು ಸರಿ ನಾನು ಇದನ್ನ ಕೊಡ್ತೀನಿ ನಿಮಗೆ ಯಾರೋ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ ಅದನ್ನು ಮಾಡೋಣ ಸೂಪರ್ ಆಗಿರ್ತದೆ ಸಬ್ಜೆಕ್ಟ್ಗಳು ಎಷ್ಟು ಚೆನ್ನಾಗಿದೆ ಬ್ರದರ್ ಅಸಲ್ ಬರ್ತಿರೋದಲ್ಲ ನಾವು ಓದೋಣ ಗ್ರ್ಯಾಂಡ್ ಆಗಿರ್ತಾರೆ ಓಕೆನಾ ಸರಿ ಕೊನೆಯದಾಗ ಹೆಂಗಾರೆ

ಅದ್ರಲ್ಲಿ ರಿಚರ್ಡ್ 브್ರದರ್ क्वेश्चನ್ಸ್ ನ పోస్ట్ ಮಾಡ್ತಾ ಇದ್ದಾರೆ ಕ್ವಿಜ್ ಸ್ಟರ ಅದನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಅಲ್ಲೇ ರಿಪ್ಲೈ ಮಾಡಿ ಓ ಓಕೆ ಓಕೆನಾ ಸರ್ ಓಕೆ ಓಕೆ ಆ ಸೋ ಕೊನೆದಾಗಿ ನಾವು ಏನು ಮಾಡೋಣ ಒಂದು ಪ್ರಾರ್ಥನೆ ಮಾಡಿ ನಾವು ಮಾಡೋಣ ನಾವು ಮುಕ್ತಾಯ ಮಾಡೋಣ ಆ ನಮ್ಮ ಜೊತೆಲಿಂತ ರವಿ 브್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಂತೀರೆ ರವಿ 브್ರದರ್ ಒಂದು ಪ್ರೇಯರ್ ಮಾಡ್ಬೋದಾ ಓ 브್ರದರ್ ಮಾಡ್ತೇನೆ ಮಾಡಿ ಥ್ಯಾಂಕ್ ಯು ಅವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಶುದನದ ಪರಲೋಕದ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳಪ್ಪ ಅಪ ದೇವರೇ ನೀ ರಾತ್ರಿಯ ಸಮಯದಲ್ಲಿ ಅಪ್ಪ ನಮ್ಮೆಲ್ಲರನ್ನು ಕೂಡ ನಿನ್ನ ಕೃಪೆಯ ನಿಮಿತ್ತವಾಗಿ ಅಪ್ಪ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನೀ ನೂತನ ಸೃಷ್ಟಿಯ ವಿಷಯವಾಗಿ ಸಹದರ ಮುಖಾಂತರವಾಗಿ ನಿಮ್ಮ ಸತ್ಯವಾಕ್ಯಗಳನ್ನ ನಾವೆಲ್ಲರೂ ಧ್ಯಾನಿಸ್ಲಿಕ್ಕೆ ನೀನು ಕೊಟ್ಟಂತ ಮಹಾ ಕೃಪೆಗಾಗಿಯೂ ದೇವರೇ ನೀವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಅಪ ತನ್ಯಾದ ದೇವರೇ ಅಪ್ಪ ನಿಮ್ಮ ಮಹಾನ್ ಅಪ ಅನುಗ್ರಹದಿಂದ ನಾವೆಲ್ಲರೂ ಅಪ್ಪ ಈ ಬೈಬಲ್ ಸ್ಟಡಿಯಲ್ಲಿ ಅಪ ಆನ್ಲೈನ್ ಅಲ್ಲಿ ದೇವರಾತ್ಮನೆ ಪರಿಶುದ್ಧಾತ್ಮನೆ ನಿಮ್ಮ ಚಿತ್ರಾನುಸಾರವಾಗಿ ನಾವೆಲ್ಲರೂ ಅಪ್ಪ ಸೇರ್ಲಿಕ್ಕೆ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ನೀವು ಕೊಟ್ಟಂತ ಮಹಾಕಟ್ಬೇಕಾಗಿ ಸ್ತೋತ್ರ ದೇವರ ನಾವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ದೇವರೇ ನೀವೆಲ್ಲ ವಾಕ್ಯ ತಿಳಿದುಕೊಳ್ಳುವ ಹಾಗೆ ನಿಮ್ಮ ಅನುಗ್ರಹವನ್ನ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ ಈ ಸಭೆಗೆ ಈ ಸಮಯದಲ್ಲಿ ಸೇರುವಂತ ಎಲ್ಲರ ಮೇಲೆ ನಿಮ್ಮ ಅನುಗ್ರಹ ಆಶೀರ್ವಾದ ಅಪ್ಪ ಇಳಿದು ಬರಲಿ ವಾಕ್ಯ ಕೊಡುವಂತ ಸಹೋದರ ಮುಖಾಂತರವಾಗಿ ದೇವರಾತ್ಮನ ವಿಶೇಷವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ ನಿಮ್ಮ ಸತ್ಯವಾಕ್ಯಗಳನ್ನ ನಾವು ಯಾವುದೊಂದನ್ನು ಮರೆತು ಬಿಡದೆ ವರ್ಷದ ಆತ್ಮನ ಎಲ್ಲವನ್ನೂ ಕೂಡ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ದೇವರೇ ನಿಮ್ಮ ಸತ್ಯವಾಕ್ಯದಂತೆ ನಡೆಯುವಾಗ ನಿಮ್ಮ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ ಅಪ ದೇವರೇ ನಿಮ್ಮ ಪ್ರೀತಿ ಅದು ಉನ್ನತವಾದದ್ದಾಗಿದೆ ಅದಕ್ಕಾಗಿ ನಿಮಗೆ ವಂದನೆಗಳು ಮತ್ತೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಕೂಡ ನಾವೆಲ್ಲರೂ ಕೂಡ ಸೇರ್ಲಿಕ್ಕೆ ನಿಮ್ಮ ಅನುಗ್ರಹವನ್ನ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆಯಾದ ದೇವರೇ ಅಪ್ಪ ನಿಮ್ಮ ಚಿತ್ತವನ್ನು ಎಲ್ಲರ ಜೀವಿತದಲ್ಲಿ ವಿಶೇಷವಾಗಿ ನಡೆಸುವ ದೇವರಾಗಿದ್ರೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಲ್ಲಾ ಮಹಿಮೆ ಅಪ ನಿಮ್ಮೊಬ್ಬರಿಗೆ ಸಲ್ಲಲಿ ಸಮರ್ಪಣೆ ಆಗಲಿ ಎಲ್ಲಾ ಪ್ರಾರ್ಥನೆಯನ್ನ ನಿಮ್ಮ ನಿಮ್ಮೊಬ್ಬನೇ ಪ್ರೀತಿಯ ಮಗನು ನಮ್ಮ ರಕ್ಷಕನು ನಮ್ಮ ಒಡೆಯನು ಅಪ್ಪ ನಮ್ಮ ದೇವಾದಿ ದೇವನು ನಮ್ಮ ಕಾರ್ತನು ವಿಮೋಚಕನು ಆಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧ ಅತಿಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ అమీన్